Hi friends, welcome to Classic Education YouTube channel. So, ivattina ondu Hindu analysis alli kelavondishtu important articles matte editorial na discuss madana. So, notre navu 12/12/2022 denappa andre Hindu analysis alli kelavondishtu important articles matte editorial na discuss martidvi. So, first article enide andre iga notre cooperative society act enide alla adana amendment madidare. Ee cooperative society act na amendment madidara bagge navu discussion ana martidvi. So, notre en heltidare andre what are the various changes in the Multi-State Cooperative Society Amendment Bill 2022. What will it undermine the authority of the states? Why are the opposition parties rallying against the bill? What are the concerns regarding the functions of cooperative societies in the country? So first end kelthidra andre ee Multi-Sector Cooperative Society Act en idiyala idinen bill ana jarige tandidaralla adralli maadkondanta kelavondishtu badalavanegalu en anta kelthidare. ಇದು ನೋಡ್ರಿ ರಾಜ್ಯ ಸರ್ಕಾರಕ್ಕೆ ಏನ್ ಅಥಾರಿಟಿ ಇತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಕಸ್ಕೊಳ್ತಾ ಇದೆ ಅಥವಾ ಪವರ್ ಅನ್ನ ಕಸ್ಕೊಳ್ತಾ ಇದೆ ಅಂತ ಕೇಳ್ತಿದ್ದಾರೆ. ಆಮೇಲೆ ಯಾಕಂದ್ರೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಯಾಕೆ ಅಪೋಸಿಷನ್ ಪಾರ್ಟೀಸ್ ಅಥವಾ ವಿರೋಧ ಪಕ್ಷಗಳು ಈ ಬಿಲ್ ಅನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಯಾಕೆ ಈ ಬಿಲ್ಲಿನ ಬಗ್ಗೆ ಏನಪ್ಪ ಅಂದ್ರೆ ದೇಶದಲ್ಲಿ ಇಷ್ಟು ಅಸಮಾನತೆ ಇದೆ ಅಥವಾ ಯಾಕೆ ಈ ಬಿಲ್ಲಿನ ಬಗ್ಗೆ ಏನಪ್ಪ ಅಂದ್ರೆ ವಿರೋಧ ಇದೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಬಿಲ್ ಜಾರಿಗೆ ಬಂದ್ರೆ ಅಥವಾ ಈ ಕಾಯ್ದೆ ಜಾರಿಗೆ ಬಂದ್ರೆ ಈ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಅವುಗಳ ಕಾರ್ಯಗಳು ಯಾವ ತರನಾಗಿ ನಡೆಯುತ್ತೆ ಅಂತ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ. ಸೊ ನೋಡ್ರಿ ಇಲ್ಲಿವರೆಗೂ ನೋಡೋದಾದ್ರೆ ಬಿಲ್ ಅನ್ನ ಏನಪ್ಪ ಅಂದ್ರೆ ಮಲ್ಟಿ ಸೆಕ್ಟರ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಏನಿದೆಯಲ್ಲ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಲೋಕಸಭೆಯಲ್ಲಿ December 7 ಏನಪ್ಪ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡ್ರಿ ಇದೇನ್ ಮಾಡತ್ತಪ್ಪ ಅಂದ್ರೆ ಒಂದು ತಿದ್ದುಪಡಿಯನ್ನ ಮಾಡುತ್ತೆ. ಯಾವ್ದಕ್ಕಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 2002 ಏನಿದೆಯಲ್ಲ ಅದಕ್ಕೆ ಒಂದು ತಿದ್ದುಪಡಿ ಏನಪ್ಪ ಅಂದ್ರೆ December 7 ಲೋಕಸಭೆಯಲ್ಲಿ ಇಂಟ್ರೊಡ್ಯೂಕ್ಷನ್ ಮಾಡ್ತಾರೆ. ಹಾಗಾದ್ರೆ ಏನಿದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ಸ್ ಅಂದ್ರೆ, ಸೊ ನೋಡ್ರಿ ಅಂತಾರಾಷ್ಟ್ರೀಯ ಕೋಆಪರೇಟಿವ್ ಅಲೈನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಹಕಾರದ ಅಲೈನ್ಸ್ ಪ್ರಕಾರ ಕೋಆಪರೇಟಿವ್ಸ್ ಅಂದ್ರೆ ಏನಪ್ಪ ಅಂದ್ರೆ ಇವೇನಂದ್ರೆ ಪೀಪಲ್ ಸೆಂಟ್ರಿಕ್ ಎಂಟರ್ಪ್ರೈಸಸ್. ನೋಡ್ರಿ ಪೀಪಲ್ ಸೆಂಟ್ರಿಕ್ ಅಂದ್ರೆ ಈಗ ಜನರಿಂದನೇ ಕೂಡಿ ಅಥವಾ ಜನರೇ ತಮಗೋಸ್ಕರ ಏನಪ್ಪಾ ಅಂದ್ರೆ ಕೂಡಿ ಮಾಡ್ಕೊಂಡಂತ ಕೆಲವೊಂದಿಷ್ಟು ಆಂತ್ರಪ್ರಿನರ್ಸ್ ಅಂತ ಹೇಳ್ತಿದ್ದಾರೆ. ಇವನು ನೋಡ್ರಿ ಯಾರೆಲ್ಲ ಓನ್ ಮಾಡಿರ್ತಾರಪ್ಪ ಅಂದ್ರೆ ಜನರು ಜಾಯಿಂಟ್ ಆಗಿ ಅಂದ್ರೆ ಎಲ್ಲರೂ ಸಹಭಾಗಿತ್ವದಲ್ಲಿ ಏನಪ್ಪ ಅಂದ್ರೆ ಈ ಓನರ್ಶಿಪ್ ನಡೀತಿರುತ್ತೆ. ಆಮೇಲೆ ಏನಪ್ಪ ಅಂದ್ರೆ ಇದನ್ನ ಯಾವ ತರನಾಗಿ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡಿಗೆ ಎಲೆಕ್ಷನ್ ಅನ್ನು ನಡೆಸಿ ಅಥವಾ ಅಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದ ಏನಪ್ಪ ಅಂದ್ರೆ ಇದ್ರ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಸೊಸೈಟೀಸ್ ಅಂದ್ರೆ ಏನಪ್ಪ ಅಂದ್ರೆ ಈಗ ನೋಡ್ರಿ ನಿಮ್ಮ ಊರಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಇರುತ್ತಲ್ಲ ಅವನ್ನ ಯಾವ ತರನಾಗಿ ಮಾಡಿರ್ತಾರೆ ಅಂದ್ರೆ ಅಲ್ಲಿರುವಂತ ಜನರು ತಮ್ಮ ಎಕನಾಮಿಕಲ್ ಅಭಿವೃದ್ಧಿಗೋಸ್ಕರ ಅಥವಾ ತಮ್ಮ ಆರ್ಥಿಕತೆ ಅಭಿವೃದ್ಧಿಗೋಸ್ಕರ ಏನಪ್ಪ ಅಂದ್ರೆ ಕೂಡಿ ಒಂದು ಸಂಘವನ್ನ ಕಟ್ಕೊಂಡಿರ್ತಾರೆ. ಈ ಸಂಘಗಳನ್ನ ಏನಪ್ಪ ಅಂದ್ರೆ ಎಲ್ಲರೂ ಸಹಭಾಗಿತ್ವದಲ್ಲಿ ಏನಪ್ಪ ಅಂದ್ರೆ ನಡೆಸಿರ್ತಾರೆ. ಬಟ್ ಅದರದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ನಡೆಸೋಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಬೋರ್ಡ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಬೋರ್ಡ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಮೆಂಬರ್ಸ್ ಇರ್ತಾರೆ. ಈ ಮೆಂಬರ್ಸ್ ಮತ್ತೆ ಚೇರ್ಮನ್ಸ್ ಏನ್ ಮಾಡ್ತಿರ್ತಾರೆ ಅಂದ್ರೆ ಅವಾಗವಾಗ ಎಲೆಕ್ಷನ್ಸ್ ನ ಮಾಡ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಸ್ಟೇಟ್ ಕಂಟ್ರೋಲ್ ಒಳಗೆ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದವರು ಇವನ್ನ ಕಂಟ್ರೋಲ್ ಅನ್ನ ಮಾಡ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ರೈತರ ಸಂಘಗಳು ಕೂಡ ಏನಪ್ಪ ಅಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ರೈತ ಸಂಘ ಏನಪ್ಪ ಅಂದ್ರೆ ಏನಾದ್ರೂ ಈಗ ಆಹಾರ ಧಾನ್ಯಗಳನ್ನ ಖರೀದಿಸ್ತಾ ಇದ್ರೆ ಅದೇನ್ ಮಾಡತ್ತಪ್ಪ ಅಂದ್ರೆ ಕೇವಲ ಒಂದು ರಾಜ್ಯದಿಂದ ಮಾತ್ರ ಆಹಾರದ ಧಾನ್ಯಗಳನ್ನ ಖರೀದಿಸುವುದಿಲ್ಲ, ಬಿಟ್ಟು ಭಾರತದ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಏನಪ್ಪ ಅಂದ್ರೆ ಆಹಾರ ಧಾನ್ಯಗಳನ್ನು ಕೂಡ ಅದು ಖರೀದಿ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಈ ತರನಂತ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಇದಾವಪ್ಪ ಅಂದ್ರೆ 1500 ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಇದಾವೆ. ಇವನ್ ಏನಪ್ಪ ಅಂದ್ರೆ ಇಂಡಿಯಾದಲ್ಲಿ ರಿಜಿಸ್ಟರ್ ಆದಂತ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಜಾಸ್ತಿ ಈ ಕೋಆಪರೇಟಿವ್ ಸೊಸೈಟೀಸ್ ಎಲ್ಲಿದಾವೆ, ಸಹಕಾರ ಸಂಘಗಳು ಎಲ್ಲಿದಾವೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದಾವೆ. ದೇಶದಲ್ಲಿ 1500 ಇದ್ರೆ ಮಹಾರಾಷ್ಟ್ರದಲ್ಲಿ ಎಷ್ಟಿದಾವಪ್ಪ ಅಂದ್ರೆ ಹೈಯೆಸ್ಟ್ ಇದಾವೆ ಅಥವಾ ಜಾಸ್ತಿ ಇದಾವೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಸೊಸೈಟಿ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅಲ್ಲಿರುವಂತ ಜನರ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಮಾಡೋದು, ಸಾಮಾಜಿಕ ಅಭಿವೃದ್ಧಿ ಮಾಡೋದು, ಜೊತೆ ಜೊತೆಗೆ ನೋಡ್ರಿ ಕಲ್ಚರಲ್ ನೀಡ್ಸ್ ಇದೆ ಅಂದ್ರೆ ಆ ಸಮುದಾಯದಲ್ಲಿ ಏನಪ್ಪ ಅಂದ್ರೆ ಸಂಸ್ಕೃತಿ ಇದೆ ಅದೇನಾದ್ರೂ ಕಮ್ಮಿ ಆಗಿದ್ರೆ ಅದರ ಬೆಳವಣಿಗೆ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ಬಿಲ್ ಇದೆಯಲ್ಲ ಇಲ್ಲಿ ಇರುವಂತ ಇಶ್ಯೂಸ್ ಏನು, ಎಸ್ಪೆಷಲ್ ಏನಪ್ಪ ಅಂದ್ರೆ ಸಹಕಾರ ಸಂಘಕ್ಕೆ ಇರುವಂತ ಇಶ್ಯೂಸ್ ಏನಂದ್ರೆ, ಸೊ ನೋಡ್ರಿ ಒಂದು ಸಹಕಾರಿ ಸಂಘ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಬೇಕಾರೆ ಅಥವಾ ಆಟೋನಮಸ್ ಆಗಿ ಕೆಲಸ ಮಾಡ್ಬೇಕಾರೆ ಸ್ವತಂತ್ರವಾಗಿ ಕೆಲಸ ಮಾಡ್ಬೇಕಾರೆ ಅದಕ್ಕೆ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರವಾಗಿರೋದು ಆಟೋನಮಸ್ ಆಗಿರೋದು ಏನಪ್ಪ ಅಂದ್ರೆ ಅದರದೇ ಆದಂತ ಸನ್ನದ್ಧ ಹೊಂದಿರೋದು ತುಂಬಾ ಮುಖ್ಯವಾಗಿರುತ್ತೆ. ಜೊತೆಗೆ ನೋಡ್ರಿ HS ಶೈಲೇಂದ್ರ ಅನ್ನೋರು ಇವ್ರು ಏನಪ್ಪ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಆನಂದ್, ಇಲ್ಲಿ ಒಬ್ರು ಪ್ರೊಫೆಸರ್ ಏನ್ ಹೇಳ್ತಾರೆ ಅಂದ್ರೆ 2021 ಒಂದು ಪೇಪರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ ಪೇಪರ್ ಹೆಸರೇನಪ್ಪ ಅಂದ್ರೆ ಇನ್ಕ್ಲೂಷನ್ ಆಫ್ ಕೋಆಪರೇಟಿವ್ಸ್ ಇನ್ ಪ್ಲಾನಿಂಗ್ ಪ್ರೊಸೆಸ್ ಅಂತೇಳಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ
ಈ ಒಂದು ಪೇಪರ್ ಅಲ್ಲಿ ಏನ್ ಆರ್ಗ್ಯೂ ಮಾಡ್ತಾ ಹೋಗ್ತಾರೆ ಅಂದ್ರೆ, ಈಗ ನೋಡ್ರಿ ಕೋಆಪರೇಟಿವ್ ಸೊಸೈಟೀಸ್ ಏನಿದೆಯಲ್ಲ ಆರ್ಥಿಕ ಅಭಿವೃದ್ಧಿ ಮಾಡೋದ್ರಲ್ಲಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಗಳು ಅವನ್ನ ಶಾಮಿಲ್ ಮಾಡ್ಕೊಳ್ತವೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಸಹಕಾರಿ ಸಂಘಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಮಾಡ್ಕೊಳ್ಳೋದ್ರಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಆರ್ಥಿಕ ಅಭಿವೃದ್ಧಿಗೋಸ್ಕರ ಅವ್ರನ್ನೂ ಕೂಡ ಏನಪ್ಪಾ ಅಂದ್ರೆ ಸೇರಿಸ್ಕೋತಾರೆ ಅಂತ ಹೇಳ್ತಾರೆ. ಜೊತೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟೇನಪ್ಪಾ ಅಂದ್ರೆ ಅವ್ರಿಗೆ ಸ್ವತಂತ್ರವನ್ನು ಕೊಟ್ಟಿರ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಂದ್ರೆ ಯಾವ ರಾಜ್ಯ ಸರ್ಕಾರದಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿ ಅಥವಾ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿರುತ್ತಲ್ಲ ಅವರಿಗೆ ಬೇಕಾದಂತ ಸಹಕಾರಿ ಸಂಘಗಳಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಸರ್ಕಾರದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಹಕಾರಿ ಸಂಘಗಳಿಗೆ ಕೆಲವೊಂದಿಷ್ಟು ಕ್ಯಾಪಿಟಲ್ಸ್ ಅನ್ನ ಕೊಡ್ತಾರೆ. ಸೊ ಕ್ಯಾಪಿಟಲ್ಸ್ ಅಂದ್ರೆ ನೀವು ಏನ್ ಅನ್ಬೋದಪ್ಪ ಅಂದ್ರೆ ಅವ್ರಿಗೆ ಹೂಡಿಕೆಯನ್ನ ಕೊಡ್ತಾರೆ, ಅದು ಕೂಡ ಏನಪ್ಪಾ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅಂದ್ರೆ ಜನರ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಸಹಕಾರಿ ಸಂಘಕ್ಕೆ ಸರ್ಕಾರದವರು ಕೆಲವೊಂದಿಷ್ಟು ಏನ್ ಮಾಡ್ತಾರೆ ಅಂದ್ರೆ ಕ್ಯಾಪಿಟಲ್ ಅನ್ನ ಕೊಡ್ತಾರೆ ಅಥವಾ ಹೂಡಿಕೆಯನ್ನ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರುವಂತಹ ಸಹಕಾರಿ ಸಂಘದ ಎಕನಾಮಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆ ಜೊತೆಗೆ ನೋಡ್ರಿ ಸಹಕಾರಿ ಸಂಘದ ಮೂಲಕ ಏನಪ್ಪ ಅಂದ್ರೆ ಸರ್ಕಾರದವರು ತಮ್ಮ ಇನ್ಫ್ಲುಯೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಡ್ತಾರೆ. ಇದು ಏನಾಗಿರುತ್ತಂದ್ರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಅಲ್ಲಿ ಅವರು ಆಕ್ಚುಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಆ ಸಹಕಾರಿ ಸಂಘಗಳಿಗೆ ತಮ್ಮ ಹೂಡಿಕೆಯನ್ನ ಕೊಟ್ಟು ಆ ಸಹಕಾರಿ ಸಂಘಗಳ ಓಟ್ ಏನಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ಈ ತರದ ಪೊಲಿಟಿಕಲ್ ಕಂಟ್ರೋಲ್ ಅನ್ನ ನಾವೆಲ್ಲಿ ನೋಡ್ಬೋದಪ್ಪ ಅಂದ್ರೆ ನೋಡ್ರಿ ರಾಜ್ಯಗಳಾದಂತ ಮಹಾರಾಷ್ಟ್ರ, ಕೇರಳ, ಗುಜರಾತ್ ಮತ್ತೆ ಕೆಲವೊಂದಿಷ್ಟು ಕರ್ನಾಟಕದ ಭಾಗಗಳಲ್ಲಿ, ತಮಿಳುನಾಡು ಭಾಗಗಳಲ್ಲಿ ಮತ್ತೆ ಮಧ್ಯಪ್ರದೇಶ ಮತ್ತೆ ವೆಸ್ಟ್ ಬೆಂಗಾಲ್ನ ಕೆಲವೊಂದಿಷ್ಟು ಭಾಗಗಳೇನಪ್ಪ ಅಂದ್ರೆ ಈ ತರದ ಪೊಲಿಟಿಕಲ್ ಕಂಟ್ರೋಲ್ ಅನ್ನ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಯಾವ ತರನಾಗ ಅಂದ್ರೆ ಸರ್ಕಾರದವರು ಏನ್ ಮಾಡೋದಪ್ಪ ಅಂದ್ರೆ ಹೂಡಿಕೆ ಮೂಲಕ ಸಹಕಾರಿ ಸಂಘಗಳಿಗೆ ಕೆಲವೊಂದಿಷ್ಟು ಹಣವನ್ನು ಕೊಟ್ಟು ಆ ಸಂಘದಲ್ಲಿರುವಂತಹ ಸದಸ್ಯರನ್ನ ಮತ್ತೆ ಅಲ್ಲಿರುವ ವೋಟ್ ಬ್ಯಾಂಕ್ ಅನ್ನ ಏನಪ್ಪ ಅಂದ್ರೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಮಲ್ಟಿ ಸೆಕ್ಟರ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಏನ್ ಫಾರ್ಮ್ ಆಗಿದ್ವಲ್ಲ ಇವು ಏನಪ್ಪಾ ಅಂದ್ರೆ ದೇಶದಲ್ಲಿ ಬೇರೆ ಬೇರೆ ಕಡೆ ಆಪರೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ, ಅಂದ್ರೆ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇದಕ್ಕೆ ಕಾಂಟ್ರರಿ ಅನ್ನೋಂಗೆ ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಹೇಳಂಗೆ ಏನಪ್ಪಾ ಅಂದ್ರೆ ಈ IRMA ದ ರಿಸರ್ಚರ್ ಆದಂತ ಇಂದ್ರಾಣಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಮಲ್ಟಿ ಸೆಕ್ಟರ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಏನು ಒಂದು ಸಮಸ್ಯೆ ಇದೆಯಪ್ಪ ಅಂದ್ರೆ ಟ್ರಸ್ಟ್ ಅಥವಾ ನಂಬಿಕೆ ಅನ್ನೋದೇನಪ್ಪ ಅಂದ್ರೆ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಯಾವುದೇ ಒಂದು ಸಹಕಾರ ಸಂಘಗಳು ನಡಿಬೇಕಾರೆ ಇಲ್ಲಿ ನಂಬಿಕೆ ಅನ್ನೋದೇನಾಗಿರುತ್ತಪ್ಪ ಅಂದ್ರೆ ಆಧಾರವಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಈ ನಂಬಿಕೆ ಅನ್ನೋದೇನಾಗಿರುತ್ತೆ ಅಂದ್ರೆ ಆಧಾರವಾಗಿರುತ್ತೆ. ಈ ನಂಬಿಕೆ ಮೇಲೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಸಹಕಾರ ಸಂಘಗಳು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಆದ್ರೆ ಇಲ್ಲಿ ನಂಬಿಕೆ ಅನ್ನೋದೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಹಕಾರ ಸಂಘಗಳಲ್ಲಿ ಕಳ್ಕೊಂಡಿದೆ, ಅದು ಏನಪ್ಪ ಅಂದ್ರೆ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಬೇರೆ ಬೇರೆ MSCS ಅಂದ್ರೆ MSCS ಅಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಏನಪ್ಪ ಅಂದ್ರೆ ಈಗ ಈ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಒಂದು ಸಹಕಾರ ಸಂಘಗಳ ಕೆಲಸವನ್ನ ಮಾಡ್ಬೇಕಾರೆ ಅಥವಾ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸಬೇಕಾರೆ ಅಲ್ಲಿ ಮಾನಿಟರಿಂಗ್ ಅನ್ನೋದೇನಪ್ಪ ಅಂದ್ರೆ ತುಂಬಾ ಅವಶ್ಯಕತೆಯಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಅದನ್ನ ನಿಯಂತ್ರಣ ಮಾಡೋದೇನಪ್ಪ ಅಂದ್ರೆ ತುಂಬಾ ಅವಶ್ಯಕತೆಯಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ನೋಡ್ರಿ ಯಾವುದೇ ಒಂದು ಸಹಕಾರಿ ಸಂಘದಲ್ಲಿ ಏನಪ್ಪ ಅಂದ್ರೆ ನಿಯಂತ್ರಣ ಇರಲಿಲ್ಲ ಅಂದ್ರೆ ಅಲ್ಲಿ ಎಷ್ಟು ಹಣ ಬಂತು, ಎಷ್ಟು ಹಣ ಹೋಯ್ತು, ಯಾರು ಎಷ್ಟು ಖರ್ಚು ಮಾಡಿದ್ರು ಈ ಒಂದು ಲೆಕ್ಕ ಸಿಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಕೆಲಸವನ್ನ ಮಾಡ್ಬೇಕಾದ್ರೆ ನಿಯಂತ್ರಣ ಅನ್ನೋದೇನಾಗುತ್ತಪ್ಪ ಅಂದ್ರೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ಆದ್ರೆ ನಿಯಂತ್ರಣ ಅನ್ನೋದೇನಪ್ಪ ಅಂದ್ರೆ ತುಂಬಾ ಮಿತಿ ಮೀರಿದಾಗ, ಅಂದ್ರೆ ಮಿತಿ ಮೀರಿದ ನಿಯಂತ್ರಣ ಆದಾಗ ಏನಾಗುತ್ತಪ್ಪ ಅಂದ್ರೆ ಈ ಬೇಸ್ ಲೆವೆಲ್ ಏನಿರುತ್ತಲ್ಲ, ಆಧಾರ ಏನಿರುತ್ತಲ್ಲ, ಅದೇ ಕಳ್ಸ್ಕೊಂಡ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಅವ್ರೇನ್ ಹೇಳ್ತಿದ್ರು ಅಂದ್ರೆ ಟಾಪ್ ಡೌನ್ ಅಪ್ರೋಚ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಯಂತ್ರಣ ಜಾಸ್ತಿ ಆದಾಗ, ಅಂದ್ರೆ ಒಬ್ಬರ ಒಂದು ಸಹಕಾರಿ ಸಂಘದ ಮೇಲೆ ನಿಯಂತ್ರಣ ಜಾಸ್ತಿ ಆದಾಗ ಅಲ್ಲಿರುವಂತಹ ಕಾರ್ಯಗಳು ಸುಸಜ್ಜಿತವಾಗಲ್ಲ, ಲಾಸ್ಟಿಗೆ ಏನಾಗತ್ತಪ್ಪ ಅಂದ್ರೆ ಒಂದು ಸಹಕಾರಿ ಸಂಘ ಕೊಲ್ಯಾಪ್ಸ್ ಆಗುತ್ತೆ ಅಥವಾ ಅದೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಒಡೆದು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ 1991 ಏನಪ್ಪಾ ಅಂದ್ರೆ ಚೌಧರಿ ಬ್ರಹರಾಮ್ ಪ್ರಕಾಶ್ ಕಮಿಟಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಪ್ಲಾನಿಂಗ್ ಕಮಿಷನ್ದು ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ನ ಮಾಡಿದ್ರೆ ಯಾವುದಕ್ಕೋಸ್ಕರ ಅಂದ್ರೆ ಸ್ಟೇಟ್ ಕೋಆಪರೇಟಿವ್ಸ್ಗೆ ಅಥವಾ ರಾಜ್ಯದ ಸಹಕಾರ ಸಂಘಗಳಿಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಅಥವಾ ಸಲಹೆಗಳನ್ನ ಕೊಟ್ಟಿದ್ರು. ಜೊತೆ ಜೊತೆಗೆ ನೋಡ್ರಿ ಅವ್ರೇನ್ ಹೇಳಿದ್ರು ಅಂದ್ರೆ ಈ ತರದ ನಿಯಂತ್ರಣ ಇರಬಾರ್ದು ಅಂತ ಹೇಳಿದ್ರು. ಆದ್ರೆ ಈಗಿರುವಂತ ಬಿಲ್ ಏನಿದೆಯಲ್ಲ ಈ ಚೌಧರಿ ಬಹರಾಮ್ ಸಿಂಗ್ ಅವರ ಯಾವುದೇ ಕಮಿಟಿಯ ರೆಕಮೆಂಡೇಶನ್ಸ್ ಕನ್ಸಿಡರ್ ಮಾಡದೆ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಬಿಲ್ ಏನೇನ್ ಚೇಂಜ್ ಮಾಡ್ತಾ ಇದೆ, ಈಗ ಹೊಸದಾಗಿ ಬಂದಿರುವಂತಹ ಅಮೆಂಡ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ನೋಡ್ರಿ ಈ MSCS ಆಕ್ಟ್ ಏನಿದೆ, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ಸ್ ಆಕ್ಟ್ 2002 ಏನಿದೆಯಲ್ಲ ಅಲ್ಲಿರುವಂತ ಲೂಪ್ ಹೋಲ್ಸ್ ಅಥವಾ ಅಲ್ಲಿರುವಂತ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ ಏನಿದೆಯಲ್ಲ ಅದನ್ನ ತೆಗೆದುಹಾಕೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಹೊಸದಾಗಿ ಕೇಂದ್ರ ಸರ್ಕಾರದವರು ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವುದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋಡ್ರಿ ಈ ಸಹಕಾರಿ ಸಂಘದಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಪಾರದರ್ಶಕ ಇರಬೇಕು, ಜೊತೆ ಜೊತೆಗೆ ನೋಡ್ರಿ ಪಾರದರ್ಶಕತೆ ಜೊತೆಗೆ ಏನಪ್ಪಾ ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಅಲ್ಲಿ ಯಾರಾದ್ರೂ ಬಿಸ್ನೆಸ್ ಮಾಡಕ್ ಬಂದ್ರೆ ವ್ಯವಹಾರ ಮಾಡಕ್ ಬಂದ್ರೆ ತುಂಬಾ ಈಸಿಯಾಗಿ ಮಾಡ್ಬೇಕಂತ ಹೇಳ್ತಿದ್ದಾರೆ.
ಆಮೇಲೆ ನೋಡ್ರಿ ಅಮೆಂಡ್ಮೆಂಟ್ ಈಗೇನ್ ತಂದಿದ್ದಾರೆ ಅಥವಾ ತಿದ್ದುಪಡಿಗಳೇನ್ ತಂದಿದಾರಲ್ಲ, ಇವು ಏನ್ ಮಾಡ್ತಿದ್ದಾವಪ್ಪ ಅಂದ್ರೆ ಇಲ್ಲಿರುವಂತ ಆಡಳಿತವನ್ನ ಇಂಪ್ರೂವ್ ಮಾಡ್ತಿದ್ದಾವ ಅಥವಾ ಇನ್ನು ಕೂಡ ಸುಧಾರಣೆ ಮಾಡ್ತಿದ್ದಾವೆ. ಜೊತೆ ಜೊತೆಗೆ ನೋಡ್ರಿ ಎಲೆಕ್ಷನ್ ಪ್ರೊಸೆಸ್ ಏನಿದೆ ಅಥವಾ ಚುನಾವಣೆ ಏನ್ ನಡೀತಲ್ಲ ಆ ಚುನಾವಣೆಯನ್ನು ಕೂಡ ಏನಪ್ಪ ಅಂದ್ರೆ ಸುಧಾರಣೆ ಮಾಡೋದಕ್ಕೋಸ್ಕರ ಈ ತಿದ್ದುಪಡಿಗಳನ್ನು ತಂದಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಇನ್ನೊಂದು ನಿಯಂತ್ರಣ, ಈಗ ನೋಡ್ರಿ ನಾನು ಆಗ್ಲೇ ಹೇಳಿದೆ ಸಹಕಾರ ಸಂಘಗಳಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ನಿಯಂತ್ರಣ ಚೆನ್ನಾಗಿರ್ಬೇಕು ಅಂತ ಹೇಳಿ, ಈ ನಿಯಂತ್ರಣವನ್ನ ಇನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ತಿದ್ದುಪಡಿಗಳನ್ನ ತಂದಿದ್ದಾರೆ. ಅದ್ರ ಜೊತೆ ಜೊತೆಗೆ ನೋಡ್ರಿ ಬಿಲ್ ಅಥವಾ ಈ ಕಾಯ್ದೆಯಲ್ಲಿ ಇನ್ನೂ ಒಂದು ಏನ್ ತಂದಿದ್ದಾರೆ ಅಂದ್ರೆ ಯಾವ ತರನ ಅಂತ ಬೋರ್ಡ್ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಒಂದು ಸಹಕಾರಿ ಸಂಘಕ್ಕೆ ಯಾವ ತರನ ಅಂತ ಬೋರ್ಡ್ ಮೆಂಬರ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆ ಜೊತೆಗೆ ನೋಡ್ರಿ ಈ ಬೋರ್ಡ್ ಮೆಂಬರ್ಸ್ ಜೊತೆಗೆ ಏನಪ್ಪಾ ಅಂದ್ರೆ ನಿಮಗೆ ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಥವಾ ಆರ್ಥಿಕ ಶಿಸ್ತು ಇರಬೇಕಂತ ಅವರು ಹೇಳ್ತಿದ್ದಾರೆ. ಇದರ ಜೊತೆ ಜೊತೆಗೆ ಏನ್ ಮಾಡ್ತಿದ್ದಾರಪ್ಪ ಅಂದ್ರೆ ಅವರು ಈ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಣವನ್ನು ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಯಾವ ತರನಾಗ ಏನಪ್ಪ ಅಂದ್ರೆ ಇಲ್ಲಿ ಫಂಡ್ ಜಾಸ್ತಿ ಮಾಡ್ಬೇಕು ಅಥವಾ ಆರ್ಥಿಕ ಅಭಿವೃದ್ಧಿ ಮಾಡ್ಬೇಕಂತ ಕೂಡ ಅವರು ಯೋಚನೆಯನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಒಂದು ಕಾಯ್ದೆಯಲ್ಲಿ ಏನ್ ತಂದಿದ್ದಾರೆ ಅಂದ್ರೆ ಈ ಸಹಕಾರಿ ಸಂಘಗಳ ಏನ್ ಚುನಾವಣೆ ನಡೆಯುತ್ತಲ್ಲ ಆ ಚುನಾವಣೆಯನ್ನ ಏನಪ್ಪಾ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ನಡೆಸಕ್ಕೆ ಅಂದ್ರೆ ಪಾರದರ್ಶಕ ಆಗಿ ನಡೆಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಮೇಲೆ ಒಂದು ನಿಯಂತ್ರಣ ಅಥಾರಿಟಿ ಇರ್ಬೇಕಲ್ಲ, ಆ ನಿಯಂತ್ರಣದ ಅಥಾರಿಟಿನ ಅಥವಾ ಅಧಿಕಾರವನ್ನ ತಗೊಂಬಂದಿದ್ದಾರೆ. ಅಂದ್ರೆ ನೋಡ್ರಿ ಸ್ಥಳೀಯ ಈ ಸಹಕಾರ ಸಂಘಗಳಿಗೆ ಏನ್ ಚುನಾವಣೆಗಳಾಗತ್ತಲ್ಲ ಆ ಚುನಾವಣೆಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸೆಂಟ್ರಲ್ ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿನ ತಗೊಂಬಂದಿದ್ದಾರೆ. ಸೊ ಈ ಸೆಂಟ್ರಲ್ ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ ಏನ್ ಮಾಡುತ್ತಪ್ಪ ಅಂದ್ರೆ ಏನ್ ಈ ಚುನಾವಣೆಗಳಾಗತ್ತಲ್ಲ ಆ ಚುನಾವಣೆಗಳನ್ನ ನೋಡ್ಕೊಳ್ಳುತ್ತೆ. ಅಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ಗೆ ಏನ್ ಚುನಾವಣೆಗಳಾಗತ್ತಲ್ಲ ಅದನ್ನ ನೋಡ್ಕೊಳ್ಳುತ್ತೆ. ಜೊತೆ ಜೊತೆಗೆ ನೋಡ್ರಿ ಈ ಒಂದು ಅಥಾರಿಟಿಯಲ್ಲಿ ಈ ಒಂದು ಪ್ರಾಧಿಕಾರದಲ್ಲಿ ಏನಪ್ಪಾ ಅಂದ್ರೆ ಒಬ್ರು ಚೇರ್ ಪರ್ಸನ್ ಇರ್ತಾರೆ, ಒಬ್ರು ವೈಸ್ ಚೇರ್ ಪರ್ಸನ್ ಇರ್ತಾರೆ, ಜೊತೆಗೆ ಏನಪ್ಪಾ ಅಂದ್ರೆ ಮೂರ್ ಜನ ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಈ ಮೂರ್ ಜನ ಮೆಂಬರ್ಸ್ ಅನ್ನು ಕೂಡ ನೋಡ್ರಿ ಕೇಂದ್ರ ಸರ್ಕಾರದವರು ಏನಪ್ಪಾ ಅಂದ್ರೆ ಅಪಾಯಿಂಟ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಇಷ್ಟೆಲ್ಲ ಏನಪ್ಪಾ ಅಂದ್ರೆ ಈ ಸಹಕಾರಿ ಸಂಘಗಳ ನಿಯಂತ್ರಣಕ್ಕೆ ತಂದಿದ್ರು ಸಹ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಎನ್ಜಾಕ್ ಜಜ್ಮೆಂಟ್ ಅನ್ನ ಕೊಡುತ್ತೆ, ಅಂದ್ರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ಜಜ್ಮೆಂಟ್ ಅನ್ನ ಕೊಡುತ್ತಲ್ಲ ಅವಾಗ ಏನಪ್ಪಾ ಅಂದ್ರೆ ಎನ್ಜಾಕ್ ನ ಅನ್ಕಾನ್ಸ್ಟಿಟ್ಯೂಷನಲ್ ಅಥವಾ ಅಸಂವಿಧಾನಿಕ ಅಂತ ಹೇಳ್ಬೇಕಾದ್ರೆ ಅದೇನ್ ಹೇಳುತ್ತಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಅಥವಾ ಈ ಸಹಕಾರಿ ಸಂಘಗಳ ಏನು ಕಾಯ್ದೆ ಇದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಎತ್ತಿ ಹಿಡಿದಿತ್ತು ಅಂತ ಹೇಳ್ತಿದ್ದಾರೆ. ಬಟ್ ಈಗ ತಂದಿರುವಂತ ಕಾಯ್ದೆ ಏನಪ್ಪಾ ಅಂದ್ರೆ 97th ಅಮೆಂಡ್ಮೆಂಟ್ ಏನ್ ಜಜ್ಮೆಂಟ್ ಬಂದಿತ್ತಲ್ಲ ಅದ್ರ ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಒಂದು ಕಾಯ್ದೆ ಮೂಲಕ ಇನ್ನೊಂದು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೋಆಪರೇಟಿವ್ ರಿಹ್ಯಾಬಿಲಿಟೇಷನ್, ಅಂದ್ರೆ ಈಗ ನೋಡ್ರಿ ಯಾವ್ದಾದ್ರು ಸಹಕಾರಿ ಸಂಘಗಳು ಏನಪ್ಪಾ ಅಂದ್ರೆ ಲಾಸ್ ನಾಗಿದ್ರೆ ಅದನ್ನ ಏನಪ್ಪಾ ಅಂದ್ರೆ ಪುನರ್ಸ್ಥಾಪನೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕೋಆಪರೇಟಿವ್ ರಿಹ್ಯಾಬಿಲಿಟೇಷನ್ ರೀಕನ್ಸ್ಟ್ರಕ್ಷನ್ ಮತ್ತೆ ಡೆವಲಪ್ಮೆಂಟ್ ಫಂಡ್ ಅಂತ ಮಾಡ್ತಿದ್ದಾರೆ. ಅಂದ್ರೆ ರಿಹ್ಯಾಬಿಲಿಟೇಷನ್ ಅಂದ್ರೆ ಪುನರ್ಸ್ಥಾಪನೆ ಮತ್ತೆ ಮತ್ತೆ ಕಟ್ಟೋದು, ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಒಂದು ಫಂಡ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಈ ಫಂಡ್ ಅನ್ನ ಯಾವ ತರನ ಕಲೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾವೆಲ್ಲ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಏನಪ್ಪಾ ಅಂದ್ರೆ ಪ್ರಾಫಿಟ್ ಅಲ್ಲಿ ಇದಾವಲ್ಲ ಅವ್ರ ಏನ್ ಮಾಡ್ಬೇಕಂದ್ರೆ 1 ಕೋಟಿ ರೂಪಾಯಿ ಡೆಪಾಸಿಟ್ ಏನಾದ್ರೂ ಮಾಡ್ಬೇಕು ಅಥವಾ ಅವ್ರ ಪ್ರಾಫಿಟ್ ಏನಿದೆಯಲ್ಲ ಅದ್ರದ್ದು 1% ಏನಪ್ಪಾ ಅಂದ್ರೆ ಡೆಪಾಸಿಟ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದ್ ಏನ್ ಬದಲಾವಣೆ ಏನ ತಂದಿದ್ದಾರಪ್ಪ ಅಂದ್ರೆ ಈ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಆಡಳಿತ ಇನ್ನು ಸುಧಾರಣೆ ಆಗ್ಬೇಕಂದ್ರೆ ಈ ಆಡಳಿತ ಸುಧಾರಣೆಗೋಸ್ಕರ ಏನಪ್ಪಾ ಅಂದ್ರೆ ಒಂದು ಅಥಾರಿಟಿನ ಕ್ರಿಯೇಟ್ ಮಾಡ್ತಿದ್ರೆ, ಅದು ಎಸ್ಪೆಷಲಿ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವದ ಪ್ರಕಾರ ಆಡಳಿತ ನಡೆಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದು ಅಥಾರಿಟಿನ ಕ್ರಿಯೇಟ್ ಮಾಡ್ತಿದ್ರೆ ಅದ್ರ ಹೆಸರು ಏನಪ್ಪಾ ಅಂದ್ರೆ ಕೋಆಪರೇಟಿವ್ ಇನ್ಫಾರ್ಮೇಶನ್ ಆಫೀಸರ್ ಅಂತೇಳಿ ಅಥಾರಿಟಿನ ಕ್ರಿಯೇಟ್ ಮಾಡ್ತಿದ್ದಾರೆ. ಇವ್ರೇನಪ್ಪಾ ಅಂದ್ರೆ ಅಲ್ಲೇನು ಪ್ರಜಾಪ್ರಭುತ್ವವಾಗಿ ಕೆಲಸ ನಡೀತಿದೆ ಇಲ್ಲ ಅಂತೇಳಿ ಅದನ್ನ ಉಸ್ತುವಾರಿ ನೋಡ್ಕೊಳ್ಳೋ ಜವಾಬ್ದಾರಿ ಇವರಾಗಿರುತ್ತೆ. ಜೊತೆಗೆ ನೋಡ್ರಿ ಇಲ್ಲೇನ್ ಮಾಡ್ತಾರಂದ್ರೆ ಈ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮಹಿಳೆಯರಿಗೆ ಭಾಗವಹಿಸಕ್ಕೆ ಅವಕಾಶ ಇದೆಯಾ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವಕಾಶ ವಹಿಸಕ್ ಜಾಗ ಇದೆಯಾ, ಜೊತೆ ಜೊತೆಗೆ ಬೇರೆ ಒಬಿಸಿ ಅವ್ರಿಗೂ ಕೂಡ ಅವಕಾಶ ವಹಿಸಕ್ ಭಾಗವಹಿಸಕ್ ಅವಕಾಶ ಇದೆಯಾ ಅಂತ ನೋಡ್ಕೊಂಡು ಏನಪ್ಪಾ ಅಂದ್ರೆ ಅವರನ್ನು ಕೂಡ ಭಾಗವಹಿಸುವಂಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಇದರಲ್ಲಿ ತಗೊಂಬಂದಿದ್ದಾರೆ. ಓವರ್ ಆಲ್ ನೋಡ್ರಿ ಈ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಏನಪ್ಪಾ ಅಂದ್ರೆ ಅಪಾರದರ್ಶಕತೆಯನ್ನು ಏನ್ ಕೊಡಿತಲ್ಲ ಅಪಾರದರ್ಶಕತೆಯನ್ನ ತೊಲಗಿಸಿ ಅದನ್ನೇನಪ್ಪಾ ಅಂದ್ರೆ ಇನ್ನೂ ಹೆಚ್ಚಿನ ಪ್ರಜಾಪ್ರಭುತ್ವದ ಕಡೆಗೆ ಕೊಂಡೊಯ್ಯಲಿ ಈ ಕಾಯ್ದೆಯನ್ನ ತಗೊಂಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದು ಇದೇನಪ್ಪಾ ಅಂದ್ರೆ ಡಾಟಾ ಎನ್ಕ್ರಿಪ್ಷನ್ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ವಾಟ್ ಈಸ್ ದ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂಡ್ ವೈ ಆರ್ ದ ಟೆಕ್ ಕಂಪನೀಸ್ ಆನ್ ಫೋಕಸಿಂಗ್ ಆನ್ ಇಟ್. ಸೊ ನೋಡ್ರಿ ಇದು ನಿಮ್ಗೆ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಕೇಳ್ಬೋದು, ಯಾಕೆ ಎಲ್ಲ ಟೆಕ್ ಕಂಪನೀಸ್ ಏನ್ ಮಾಡ್ತಿದೆ ಅಪ್ಪ ಅಂದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಮಾಡ್ತಿದೆ. ಸೊ ನೋಡ್ರಿ ಎನ್ಕ್ರಿಪ್ಷನ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಪರ್ಸನ್ ಏನಪ್ಪಾ ಅಂದ್ರೆ ಬಿ ಅನ್ನೋ ಪರ್ಸನ್ಗೆ ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ. ಸೊ ನೋಡ್ರಿ ಈ ಮೆಸೇಜ್ ಅನ್ನ ಏನ್ ಕಳಿಸ್ತಾರಲ್ಲ ಈ ಮೆಸೇಜ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೇಕಾರೆ ಇದೇ ಸೇಮ್ ಕೀವರ್ಡ್ ಅಲ್ಲಿ ಇರಲ್ಲ, ಇದನ್ನೇನ್ ಮಾಡಿರ್ತಾರಪ್ಪ ಅಂದ್ರೆ ಡಿಕೋಡಿಂಗ್ ಮಾಡಿರ್ತಾರೆ.
ಡಿಕೋಡಿಂಗ್ ಕೋಡಿಂಗ್ ಮಾಡಿರ್ತಾರೆ. ಕೋಡಿಂಗ್ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕೋಡಿಂಗ್ ಕೋಡ್ ಭಾಷೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೋಡಿಂಗ್ ಅನ್ನ ಮಾಡಿ ಅದನ್ನ ಬಿ ಅನ್ನೋ ವ್ಯಕ್ತಿ ರಿಸೀವರ್ ಗೆ ಹೋದಾಗ ಅದೇನಾಗತ್ತಪ್ಪ ಅಂದ್ರೆ ಮತ್ತೆ ಡಿಕೋಡ್ ಆಗಿ ಮೆಸೇಜ್ ಆಗುತ್ತೆ. ಅಂದ್ರೆ ಈಗ ಎ ಅನ್ನೋ ವ್ಯಕ್ತಿ ಏನೋ ಒಂದು ಮೆಸೇಜ್ ಅಂತ ಕಳಿಸಿದ್ರೆ ಅದನ್ನೇನಾಗತ್ತಪ್ಪ ಅಂದ್ರೆ ಫಸ್ಟ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕೋಡ್ ಏನಾಗುತ್ತಂದ್ರೆ ಬಿ ಅನ್ನೋ ವ್ಯಕ್ತಿಯ ರಿಸೀವರ್ ಏನಿರುತ್ತಲ್ಲ ಅಲ್ಲಿ ಹೋಗಿ ಅದು ಡಿಕೋಡ್ ಆಗಿ ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಅಂದ್ರೆ ನಾನೇನ್ ಮೆಸೇಜ್ ಕಳಿಸಿದ್ದೀನಲ್ಲ ಅದು ಯಾರಿಗೆ ಪರ್ಟಿಕ್ಯುಲರ್ ಪರ್ಸನ್ಗೆ ಗೊತ್ತಾಗಬೇಕಲ್ಲ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಬಿಟ್ಟು ಅದರ್ ಥರ್ಡ್ ಪರ್ಸನ್ಗೆ ಗೊತ್ತಾಗಲ್ಲ. ಆದ್ರೆ ಈಗ ಏನಾಗುತ್ತೆ ನೋಡ್ರಿ, ಆನ್ಲೈನ್ ಅಲ್ಲಿ ಹ್ಯಾಕಿಂಗ್ ಮತ್ತೆ ಡಾಟಾ ಟೆಫ್ಟ್ ಎಲ್ಲ ಮಾಡ್ತಾರಲ್ಲ ಅಂದ್ರೆ ನಮ್ಮ ಡಾಟಾವನ್ನ ಏನ್ ಕಳ್ತನ ಮಾಡ್ತಾರಲ್ಲ ಅದನ್ನ ನಿಯಂತ್ರಿಸೋಸ್ಕರ ಏನಪ್ಪ ಅಂದ್ರೆ ಈಗಿನ ಟೆಕ್ ಕಂಪ್ನೀಸ್ ಏನ್ ಮಾಡ್ತಿದೆ ಅಂದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಅಂದ್ರೆ ಯಾರು ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಮಾತ್ರ ಹೋಗ್ಬೇಕು, ಬಿಟ್ಟು ಬೇರೆ ಯಾರಾದ್ರೂ ಆನ್ಲೈನ್ ಅಲ್ಲಿ ಡಾಟಾವನ್ನ ಕಳ್ತನ ಮಾಡಿದ್ರೆ ಅವ್ರಿಗೆ ಸಿಗಬಾರ್ದು ಅಂತೇಳಿ ಈ ತರನಾಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಕೊಡ್ತಿದ್ದಾರೆ. ಯಾಕೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಕೊಡ್ತಿದ್ದಾರೆ, ಆಮೇಲೆ ಯಾಕೆ ದೊಡ್ಡ ದೊಡ್ಡ ಕಂಪನೀಸ್ಗಳು ಟೆಕ್ ಕಂಪನೀಸ್ ಇದನ್ನ ಫೋಕಸ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಆಪಲ್ ಏನ್ ಅನೌನ್ಸ್ ಮಾಡಿದೆ ಅಂದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಡಾಟಾ ಎನ್ಕ್ರಿಪ್ಷನ್ ಏನಿದೆ ಅಂದ್ರೆ ಒಬ್ರು ಮೆಸೇಜ್ ಅನ್ನು ಒಬ್ರಿಗೆ ಮಾತ್ರ ಹೋಗುತ್ತಲ್ಲ ಅದನ್ನ ನಾವೀಗ ಏನಪ್ಪ ಅಂದ್ರೆ ಜಾಸ್ತಿ ಮಾಡ್ತಿದ್ವಿ. ಅಂದ್ರೆ ನಿಮ್ಮ ಮೆಸೇಜ್ಗಳಿಗೆ ಅಥವಾ ನಿಮ್ಮ ಡಾಟಾಗೆ ಏನಪ್ಪ ಅಂದ್ರೆ ಈಗ ನಾವು ಭದ್ರತೆಯನ್ನ ಒದಗಿಸ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಐ ಕ್ಲೌಡ್ ಅಂತ ಏನಿದೆ ಅಂದ್ರೆ ಅವ್ರು ಐಫೋನ್ ಕ್ಲೌಡ್ ಅಂತ ಏನು ಸಾಫ್ಟ್ವೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿನ 14 ಕ್ಯಾಟಗರಿ ಇತ್ತಲ್ಲ ಅದನ್ನ ಈಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ 23 ಕ್ಯಾಟಗರಿಗೆ ಜಾಸ್ತಿ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಕಂಪ್ನಿ ಏನ್ ಹೇಳ್ತಿದೆ ಅಂದ್ರೆ ಈಗ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ಸ್ ಏನಿದೆಯಲ್ಲ ಅದನ್ನ ಇನ್ನೂ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಜಾಸ್ತಿ ಮಾಡ್ತೀವಿ, ಅಂದ್ರೆ ನಿಮ್ಮ ಡಾಟಾ ಭದ್ರತೆಯನ್ನು ಇನ್ನೂ ಹೆಚ್ಚಿಗೆ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇತ್ತೀಚೆಗೆ ಏನಾಗಿದೆಪ್ಪ ಅಂದ್ರೆ ಅವ್ರದ್ದು ಕೂಡ ಡಾಟಾ ಬ್ರೀಚ್ ಆಗಿದೆ. ಅಂದ್ರೆ ಅವ್ರ ಏನು, ನಾವು ಈಗ ಐಫೋನ್ ತಗೊಳ್ಳೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅಲ್ಲಿರುವಂತ ಡಾಟಾ ಏನಪ್ಪ ಅಂದ್ರೆ ಸ್ಟೋರ್ ಆಗಿದ್ದು ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ತಿದ್ವಲ್ಲ, ಆ ಸೆಕ್ಯೂರಿಟಿನ ಯಾರೋ ಹ್ಯಾಕ್ ಮಾಡಿ ಏನಪ್ಪ ಅಂದ್ರೆ ಅಲ್ಲಿರುವಂತ ಡಾಟಾನು ಕೂಡ ಬ್ರೀಚ್ ಮಾಡಿದಕ್ಕೋಸ್ಕರ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ನಾವ್ ಇನ್ನೂ ಕೂಡ ಏನಪ್ಪ ಅಂದ್ರೆ ಇದಕ್ಕೆ ಚೆನ್ನಾಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಟ್ವಿಟರ್ ಅನ್ನ ಟೇಕ್ ಓವರ್ ಆದ್ಮೇಲೆ ಅಥವಾ ಇಲಾನ್ ಮಸ್ಕ್ ಅವ್ರು ಏನಪ್ಪ ಅಂದ್ರೆ ಟ್ವಿಟರ್ ಅನ್ನ ಟೇಕ್ ಓವರ್ ಮಾಡಿದ್ಮೇಲೆ ಅವರು ಈ ಡಾಟಾ ಎನ್ಕ್ರಿಪ್ಷನ್ ಬಗ್ಗೆ ಜಾಸ್ತಿ ಆಸಕ್ತಿಯನ್ನ ತೋರಿಸಿದ್ದಾರೆ. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಈ ಮೆಸೇಜ್ ಏನಿದೆಯಲ್ಲ ಒಬ್ರಿಗೆ ಹೋಗಿದ್ ಮಾತ್ರ ಒಬ್ರಿಗೆ ಹೋಗ್ಬೇಕು, ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವ್ಯಾಕೆ ಈ ಆರ್ಟಿಕಲ್ ಅನ್ನ ಸ್ಟಡಿ ಮಾಡ್ಬೇಕು ಅಂದ್ರೆ, ಸೊ ನೋಡ್ರಿ ಫಸ್ಟ್ ನಮ್ಗೆ ಒಂದೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇತ್ತೀಚೆಗೆ ಬಂದಂತ ಜಡ್ಜ್ಮೆಂಟ್, 2017 ಅಲ್ಲಿ ಬಂದಂತ ಜಡ್ಜ್ಮೆಂಟ್ ಏನಿದೆ, ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್. ಸೊ ಇದ್ರಲ್ಲಿ ನೋಡ್ರಿ, ಈ ರೈಟ್ ಟು ಪ್ರೈವಸಿ ಅನ್ನೋದೇನಪ್ಪ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು ಏನಾಗಿದೆಯಲ್ಲ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈಗ ಈ ಡಾಟಾ ಬ್ರೀಚ್ ಏನಾಗ್ತಿದೆಯಲ್ಲ ಇದು ಕೇವಲ ಪ್ರೈವೇಟ್ ಕಂಪನೀಸ್ ಕಡೆ ಮಾತ್ರ ಆಗ್ತಿಲ್ಲ, ಸರ್ಕಾರದ ಕಡೆನೂ ಆಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ಆರ್ಟಿಕಲ್ ಮೂಲಕ ಡಾಟಾ ಎನ್ಕ್ರಿಪ್ಷನ್ ಅಂದ್ರೆ ಏನಂತ ತಿಳ್ಕೊಂಡು ಇನ್ ಕೇಸ್ ಗವರ್ಮೆಂಟ್ ಅವರು ಇದೇ ತರನಂತ ಟೆಕ್ನಾಲಜಿ ಅಪ್ಲೈ ಮಾಡಿದ್ರೆ ನಮ್ಮ ಪರ್ಸನಲ್ ಡಾಟಾ ಏನಿದೆ ಅಂದ್ರೆ ನಮ್ಮ ಸ್ವಂತ ಡಾಟಾ ಏನಿದೆ ಅದು ಥೆಫ್ಟ್ ಆಗದ ಅಥವಾ ಅದನ್ನ ಕಳ್ತನ ಆಗದ ಏನ್ ಮಾಡ್ಬೋದಪ್ಪ ಅಂದ್ರೆ ನಿಲ್ಲಿಸಬಹುದು. ಇದ್ರ ಜೊತೆ ಜೊತೆಗೆ ನೋಡ್ರಿ, ಇನ್ನೂ ಒಂದ್ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಮಗೆ ಆಸ್ ಅ ಆಸ್ಪಿರೆಂಟ್ಸ್ ಆಫ್ IAS ಏನಿದೀವಿ, ಏನ್ ಮುಖ್ಯವಾಗಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಎಕ್ಸಾಮಿನೇಷನ್ ಕೇಳ್ಬೋದು ವಾಟ್ ಈಸ್ ಅ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ಸ್ ಅಂತೇಳಿ ನಿಮ್ಗೆ 2-3 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟು ಕ್ವಶನ್ಸ್ ಅನ್ನ ಕೇಳ್ಬೋದು. ಹಾಗಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಈ ಆರ್ಟಿಕಲ್ ಅನ್ನ ಅನಲೈಸ್ ಮಾಡ್ತಿದ್ವಿ. ಸೊ ನೋಡ್ರಿ, ರೈಟ್ ಟು ಪ್ರೈವಸಿ ಅನ್ನೋ ಒಂದು ಜಜ್ಮೆಂಟ್ ಯಾವಾಗ ಬಂತಪ್ಪ ಅಂದ್ರೆ 2017 ಬಂತು. ಆ ಜಜ್ಮೆಂಟ್ ಏನಪ್ಪ ಅಂದ್ರೆ KS ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. KS ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಜಜ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ಅವರು 2017 ಅನೌನ್ಸ್ ಮಾಡ್ತಾರೆ. ಹಾಗಾದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ ಏನಂತ ನೋಡೋಣ. ನಾನು ಆಲ್ರೆಡಿ ಹೇಳಿದ್ದೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನಂದ್ರೆ, ಸೊ ನೋಡ್ರಿ ಇದೊಂದು ಕಮ್ಯುನಿಕೇಶನ್ ಪ್ರೊಸೆಸ್ ಅಂದ್ರೆ ಈಗ ಸಂವಹನ ಪ್ರಕ್ರಿಯೆ ಏನಿದೆಯಲ್ಲ ಅದರೊಳಗೆ ನಮ್ಮ ಡಾಟಾ ಏನಿರುತ್ತೆ ಅಂದ್ರೆ ಇಬ್ರು ಇಂಡಿವಿಜುವಲ್ಸ್ ಮಧ್ಯೆ ಏನು ನಾವು ಡಾಟಾವನ್ನ ಶೇರ್ ಮಾಡ್ತೀವಲ್ಲ ಅದನ್ನೇನ್ ಮಾಡತ್ತಪ್ಪ ಅಂದ್ರೆ ಎನ್ಕ್ರಿಪ್ಟ್ ಮಾಡುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಎ ಮತ್ತೆ ಬಿ ಗೆ ಮೆಸೇಜ್ ಅನ್ನ ಕಳ್ಸಿದ್ರೆ ಈ ಮೆಸೇಜ್ ಏನಾಗತ್ತಪ್ಪ ಅಂದ್ರೆ ಎನ್ಕ್ರಿಪ್ಟ್ ಆಗುತ್ತೆ. ಅಂದ್ರೆ ಈ ಮೆಸೇಜ್ ಏನಿರುತ್ತಲ್ಲ ಅದನ್ನ ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಅಲ್ಗೋರಿಥಮ್ ಫಾರ್ಮ್ ಅಲ್ಲಿ ಅವ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಫಾರ್ಮ್ ಮಾಡಿರ್ತಾರೆ. ಸೊ ನೋಡ್ರಿ, ಈ ಅಲ್ಗೋರಿಥಮ್ ಫಾರ್ಮ್ ಏನಿರುತ್ತಲ್ಲ ಇದರಿಂದ ಏನ್ ಯೂಸಸ್ ಅಪ್ಪ ಅಂದ್ರೆ ಈ ಅಲ್ಗೋರಿಥಮ್ ನ ಬೇರೆ ಯಾರಾದ್ರೂ ಹ್ಯಾಕ್ ಮಾಡಿದ್ರು ಸಹ ಏನಪ್ಪ ಅಂದ್ರೆ ಅವ್ರಿಗೆ ರೀಡೇಬಲ್ ಫಾರ್ಮೆಟ್ ಅಲ್ಲಿ ಇರಲ್ಲ. ಅಂದ್ರೆ ಯಾವ ಅಲ್ಗೋರಿಥಮ್ ನ ಯೂಸ್ ಮಾಡಿದ್ರೆ ಅದನ್ನ ಡಿಕ್ರಿಪ್ಟ್ ಮಾಡಿದ್ರೆ ಯಾವ ತರ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಕೋಡಿಂಗ್ ಡಿಕೋಡಿಂಗ್ ಚಾಪ್ಟರ್ ನೋಡಿದಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ ನ ಕೋಡ್ ಅಲ್ಲಿ ಏನ್ ಬರೀತೀವಲ್ಲ ಅದೇ ತರನಾಗಿ ಇಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಮೆಸೇಜ್ ಇರ್ಬೋದು ಡಾಟಾವನ್ನ ಏನಪ್ಪ ಅಂದ್ರೆ ಅಲ್ಗೋರಿಥಮ್ ಮೂಲಕ ಕಳಿಸ್ತಾರೆ. ಈ ಅಲ್ಗೋರಿಥಮ್ ಏನಪ್ಪ ಅಂದ್ರೆ ಡಿಕ್ರಿಪ್ಟ್ ಆಗೋದೆಲ್ಲ ಆಗ್ತದ ಅಂದ್ರೆ ಯಾರ ಯೂಸರ್ಸ್ ಇರ್ತಾರಲ್ಲ ಆ ಯೂಸರ್ಸ್ ಅನ್ನ ಡಿವೈಸಸ್ ಮಾತ್ರ ಏನಪ್ಪ ಅಂದ್ರೆ ಈ ಡಿಕ್ರಿಪ್ಟ್ ಮಾಡುವಂತ ಫೆಸಿಲಿಟೀಸ್ ಇರುತ್ತೆ. ಅಂದ್ರೆ ಯೂಸರ್ಸ್ ರಿಸೀವ್ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ಈ ಡಿಕ್ರಿಪ್ಷನ್ ಅನ್ನ ಆಪ್ಷನ್ ಅನ್ನ ಇಟ್ಟಿರ್ತಾರೆ. ಸೊ ಇದರಿಂದ ಆಗುವಂತ
ಬೇರೆ ಬೇರೆ ಕಂಪನೀಸ್ ಗಳೇನು ಇಂಟರ್ನೆಟ್ ಅನ್ನ ಕೊಡ್ತಾರಲ್ಲ ಅವರು ಕೂಡ ನಮ್ಮ ಡಾಟಾವನ್ನು ತಗೊಳಕಾಗಲ್ಲ. ಜೊತೆಗೆ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್, ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಗೂಗಲ್ ಕ್ಲೌಡ್ ಯೂಸ್ ಮಾಡ್ತಿದ್ರೆ ಅಥವಾ ಆಪಲ್ ದ ಐ ಕ್ಲೌಡ್ ಯೂಸ್ ಮಾಡ್ತಿದ್ರೆ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಡಾಟಾವನ್ನ ಏನ್ ಹ್ಯಾಕ್ ಮಾಡ್ಬೋದಲ್ಲ ಅದನ್ನು ಸಹ ಆಕ್ಸೆಸ್ ಮಾಡಕ್ಕಾಗಲ್ಲ. ಜೊತೆ ಜೊತೆಗೆ ನೋಡ್ರಿ, ಈ ಸೈಬರ್ ಕ್ರಿಮಿನಲ್ಸ್ ಏನಿದ್ದಾರೆ, ಸೈಬರ್ ಅಪರಾಧಗಳಿಗೆ ಏನಿದಾರೆ, ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಇದನ್ನ ಆಕ್ಸೆಸ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಏನು ಫಾರ್ಮೆಟ್ ಇದೆಯಲ್ಲ ಅಲ್ಗೋರಿಥಮ್ ನಲ್ಲಿ ಹೋಗುತ್ತಲ್ಲ, ಅದನ್ನ ಏನಪ್ಪ ಅಂದ್ರೆ ಡಿಕ್ರಿಪ್ಷನ್ ಯಾವಾಗ ಆಗುತ್ತೆ ಅಂದ್ರೆ ಅದನ್ನ ಎಂಡ್ ಪಾಯಿಂಟ್ಸ್ ಆಗುತ್ತೆ ಅಂದ್ರೆ ಯಾವ ಒಂದು ಎಂಡ್ ಪಾಯಿಂಟ್ ಅಥವಾ ಎಂಡ್ ಯೂಸರ್ಸ್ ನೀವು ಕೊಟ್ಟಿರ್ತಾರಲ್ಲ ಅಲ್ಲಿ ಮಾತ್ರ ಏನಪ್ಪ ಅಂದ್ರೆ ಡಿಕ್ರಿಪ್ಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನಿದೆ, ಇದೇನಪ್ಪ ಅಂದ್ರೆ ಇವಾಗ ಸ್ಟಾರ್ಟ್ ಆಗಿದ್ದ ಅಥವಾ ಇದಕ್ಕಿಂತ ಮುಂಚೆನೂ ಜಾರಿಯಲ್ಲಿ ಇತ್ತು ಅಂದ್ರೆ ನೋಡ್ರಿ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನೋದು ಏನಪ್ಪ ಅಂದ್ರೆ ಮುಂಚೆಯಿಂದನು ಜಾರಿ ಇತ್ತು, ಬಟ್ ಅವಾಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯಾವ್ದಾದ್ರು ಬಿಸ್ನೆಸ್ ಡಾಕ್ಯುಮೆಂಟ್ ಕಳಿಸ್ಬೇಕಾದ್ರೆ ಫೈನಾನ್ಷಿಯಲ್ ಡೀಟೇಲ್ಸ್ ಅಂದ್ರೆ ಆರ್ಥಿಕ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಫೈನಾನ್ಷಿಯಲ್ ಡೀಟೇಲ್ಸ್ ಕಳಿಸ್ಬೇಕಾದ್ರೆ ಅಥವಾ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ಬೇಕಾದ್ರೆ, ಜೊತೆಗೆ ಪರ್ಸನಲ್ ಕನ್ವರ್ಜನ್ಸ್ ಅಂದ್ರೆ ಎ ಅನ್ನೋ ವ್ಯಕ್ತಿ ಬಿ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ಬಿ ಅನ್ನೋ ವ್ಯಕ್ತಿ ಎ ಜೊತೆಗೆ ಮಾತಾಡ್ತಿರ್ಬೇಕು, ಅವಾಗ ಮಾತ್ರ ಏನಪ್ಪ ಅಂದ್ರೆ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡ್ತಿದ್ರು. ಜೊತೆಗೆ ನೋಡ್ರಿ, ಇದನ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರಪ್ಪ ಅಂದ್ರೆ ಒಂದು ಸ್ಟೋರ್ಡ್ ಡಾಟಾವನ್ನ ಏನಿರುತ್ತಲ್ಲ ಅದನ್ನ ಆಕ್ಸೆಸ್ ಮಾಡೋಕ್ಕೂ ಕೂಡ ಏನಪ್ಪ ಅಂದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ಸ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ, ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲ ನಾವು ಕಮ್ಯುನಿಕೇಶನ್ ಅನ್ನ ಮಾಡ್ತೀವಿ ಅಂದ್ರೆ ಎಲ್ಲೆಲ್ಲ ನಾವು ಏನಪ್ಪ ಅಂದ್ರೆ ಸಂವಹನ ಮಾಡ್ತೀವಲ್ಲ ಅಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡ್ತಾರೆ. ಕೆಲವೊಂದಿಷ್ಟು ನೋಡ್ರಿ, ಪಾಪ್ಯುಲರ್ ಮೆಸೇಜಿಂಗ್ ಆಪ್ ಆದಂತ ಇನ್ಸ್ಟಂಟ್ ಪಾಪ್ಯುಲರ್ ಮೆಸೇಜಿಂಗ್ ಆಪ್ ಆದಂತ ಇನ್ಸ್ಟಂಟ್ ಅಂದ್ರೆ ನಾವು ಈಗ ಕಳೆದ ತಕ್ಷಣವಾಗಿ ಹೋಗೋದಕ್ಕೆ ನಾವು ಇನ್ಸ್ಟಂಟ್ ಅಂತ ಕರಿತೀವಿ. ಈ ಸಿಗ್ನಲ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಐ ಮೆಸೇಜ್ ಇರ್ಬೋದು, ಗೂಗಲ್ ಮೆಸೇಜ್ ಇರ್ಬೋದು, ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಪರ್ಸನಲ್ ಡಾಟಾ ಏನಿದೆ, ನಮ್ಮ ಮೆಸೇಜ್ ಏನಿದೆ, ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಭದ್ರಪಡಿಸಬಹುದು. ಇದರಿಂದ ಏನಪ್ಪ ಅಂದ್ರೆ ಯಾವುದೇ ಒಂದು ಥರ್ಡ್ ಪಾರ್ಟಿಗೆ ಅದನ್ನ ಆಕ್ಸೆಸ್ ಮಾಡುವಂತ ಅವಕಾಶ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಪಾಸ್ವರ್ಡ್ ಅನ್ನ ಸೆಕ್ಯೂರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನನಗೆ ಏನೋ ಒಂದು ಪಾಸ್ವರ್ಡ್ ಅನ್ನ ಕೊಡಬೇಕು, ಬಟ್ ಆ ಪಾಸ್ವರ್ಡ್ ಅನ್ನ ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಮಾತ್ರ ಶೇರ್ ಮಾಡ್ಬೇಕು, ಬಿಟ್ಟು ಬೇರೆ ವ್ಯಕ್ತಿಗಳಿಗೆ ಹೋದ್ರೆ ಅದೇನಾಗತ್ತಪ್ಪ ಅಂದ್ರೆ ಲೀಕ್ ಆಗುತ್ತೆ. ನನ್ನ ಅಕೌಂಟ್ ಅನ್ನ ಅವ್ನು ಓಪನ್ ಮಾಡ್ಕೊಂಡು ಏನಪ್ಪ ಅಂದ್ರೆ ನನ್ನ ಫೆಸಿಲಿಟೀಸ್ ನ ಇನ್ನೊಬ್ಬ ವ್ಯಕ್ತಿ ತಗೋಬಹುದು. ಹಾಗಾಗಿ ಪಾಸ್ವರ್ಡ್ ಅನ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡ್ತಾರೆ. ಕೆಲವೊಂದಿಷ್ಟು ಪ್ರೊಟೆಕ್ಟೆಡ್ ಡಾಟಾ ಇರುತ್ತೆ, ಅದನ್ನ ಯೂಸ್ ಮಾಡೋದು, ಅದನ್ನ ಕಾಪಾಡೋದಕ್ಕೋಸ್ಕರನು ಕೂಡ ಏನಪ್ಪ ಅಂದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡ್ತಾರೆ. ಆಮೇಲೆ ನೋಡ್ರಿ, ಯಾರೆಲ್ಲ ಕ್ಲೌಡ್ ಯೂಸ್ ಮಾಡ್ತಿರಲ್ಲ, ಕ್ಲೌಡ್ ಸ್ಟೋರೇಜ್ ಅಲ್ಲಿ ನೋಡ್ರಿ ಈ ಡಾಟಾವನ್ನ ಕಾಪಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನಿದೆಲ್ಲ ಯಾವೆಲ್ಲ ಟೆಕ್ ಕಂಪನೀಸ್ ಯೂಸ್ ಮಾಡ್ತಿದೆ ಅಂದ್ರೆ, ಸೊ ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಆಪಲ್ ಒಂದು ಇದ್ರ ಬ್ಲಾಗ್ ಅಲ್ಲಿ ಅಂದ್ರೆ ಒಂದು ಪೋಸ್ಟ್ ಅಲ್ಲಿ ಏನ್ ಹೇಳುತ್ತಂದ್ರೆ ಈ ಡಾಟಾ ಬ್ರೀಚ್ ಏನಾಗಿದೆ ಅಂದ್ರೆ ಅವರ ಡಾಟಾ ಏನ್ ಲೀಕ್ ಆಗಿದೆಲ್ಲ ಅದಕ್ಕೋಸ್ಕರ ನೋಡ್ರಿ ಏನ್ ಹೇಳ್ತಿದ್ರ ಅಂದ್ರೆ ಈ ಕನ್ಸ್ಯೂಮರ್ ಡಾಟಾ ಏನಿದೆ ಅಂದ್ರೆ ಅವರ ಕ್ಲೌಡ್ ಸಾಫ್ಟ್ವೇರ್ ಅಲ್ಲಿ ಸ್ಟೋರ್ ಮಾಡಿದಂತ ಡಾಟಾ ಏನಿದೆಲ್ಲ ಅದು ಕಳುವಾದ ತಕ್ಷಣ ಅವ್ರು ಏನ್ ಹೇಳ್ತಿದ್ರ ಅಂದ್ರೆ ಈ ಡಾಟಾ ಟೆಫ್ಟ್ ಕೇಸಸ್ ಏನಿದೆ ಅಂದ್ರೆ ಈ ಡಾಟಾ ಕಳ್ಳತನದ ಕೇಸಸ್ ಏನಿದೆ ಅಂದ್ರೆ 2013 2021 ಕಂಪೇರ್ ಮಾಡಿದ್ರೆ ಒಟ್ಟು 3 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕಂಪ್ನಿ ಏನ್ ಹೇಳತ್ತಪ್ಪ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ 1.1 ಬಿಲಿಯನ್ ಜನರ ಪರ್ಸನಲ್ ರೆಕಾರ್ಡ್ ಏನಿದೆಯಲ್ಲ ಅದ ಆಲ್ರೆಡಿ ಏನಪ್ಪ ಅಂದ್ರೆ ಥೆಫ್ಟ್ ಮಾಡಿದ್ದಾರೆ ಅಥವಾ ಕಳ್ಳತನ ಮಾಡಿದ್ದಾರೆ. ಸೊ ನೋಡ್ರಿ, 1.1 ಬಿಲಿಯನ್ ಅಂದ್ರೆ 110 ಕೋಟಿ ಜನರ ಏನಪ್ಪ ಅಂದ್ರೆ ಡಾಟಾ ಇದೆಯಲ್ಲ ಅದ ಆಲ್ರೆಡಿ ಏನಪ್ಪ ಅಂದ್ರೆ ಕಳ್ಳತನ ಆಗಿದೆ. ಹಾಗಾಗಿ ನಾವೇನ್ ಈ ಸಮಸ್ಯೆ ಇದೆಯಲ್ಲ ಈ ಸಮಸ್ಯೆನ ಬಗೆಹರಿಸಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಆಪಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಅಡಿಷನಲ್ ಆಗಿ ಇನ್ನೊಂದು ಲೇಯರ್ ಸೆಕ್ಯೂರಿಟಿಯನ್ನ ಕೊಡೋಣ ಅಥವಾ ಭದ್ರತೆಯನ್ನ ಕೊಡೋಣ. ಆ ಭದ್ರತೆಯನ್ನ ಕೊಟ್ರೆ ಏನಪ್ಪ ಅಂದ್ರೆ ಈ ಡಾಟಾ ಅದಕ್ಕೆ ಏನ್ ಕಳ್ಳತನ ಆಗಿದೆಯಲ್ಲ ಆ ಡಾಟಾ ಕಳ್ಳತನ ನಿಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇಲಾನ್ ಮಸ್ಕ್ ಅವರು ಕೂಡ ಏನಪ್ಪ ಅಂದ್ರೆ ಟ್ವಿಟರ್ ಅಲ್ಲಿ ಡಾಟಾ ಎನ್ಕ್ರಿಪ್ಷನ್ ಬಗ್ಗೆ ಏನ್ ಮಾತಾಡಿದ್ರಲ್ಲ ಅವ್ರೇನ್ ಹೇಳ್ತಿದ್ರು ಅಂದ್ರೆ ಅವರೆಲ್ಲ ಎಂಪ್ಲಾಯೀಸ್ಗೆ ಏನ್ ಹೇಳಿದ್ರಪ್ಪ ಅಂದ್ರೆ ನಮ್ಮ ಕಂಪ್ನಿ ಏನ್ ಮಾಡ್ಬೇಕಂದ್ರೆ ಡಾಟಾ ಮ್ಯಾನೇಜ್ಮೆಂಟ್ ಎನ್ಕ್ರಿಪ್ಟ್ ಅನ್ನ ತರಬೇಕು. ಅಂದ್ರೆ ನಮ್ಮ ಕಂಪ್ನಿಯಲ್ಲೂ ಕೂಡ ಏನಪ್ಪ ಅಂದ್ರೆ ಡಾಟಾ ಮ್ಯಾನೇಜ್ಮೆಂಟ್ ಒಂದು ಎನ್ಕ್ರಿಪ್ಷನ್ ಇರಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನಾವು ಯೂಸರ್ಸ್ಗೆ ಏನ್ ಮಾಡೋಣ ಅಂದ್ರೆ ಎನ್ಕ್ರಿಪ್ಟೆಡ್ ವಿಡಿಯೋ ಮತ್ತೆ ಆಡಿಯೋ ಕಾಲ್ಸ್ ಫೀಚರ್ಸ್ ಅನ್ನ ಕೊಡೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಎನ್ಕ್ರಿಪ್ಟೆಡ್ ವಿಡಿಯೋ ಮತ್ತೆ ಆಡಿಯೋ ಕಾಲ್ ಫೀಚರ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪರ್ಸನ್ ಎ ಮತ್ತೆ ಪರ್ಸನ್ ಬಿ ಮಾತಾಡಿದ್ರೆ ಆ ವಿಡಿಯೋ ಕಾಲ್ ಏನಪ್ಪ ಅಂದ್ರೆ ಅವ್ರಿಗೆ ಮಾತ್ರ ಹೋಗ್ಬೇಕು. ಅದು ಬಿಟ್ಟು ಯಾರೇ ಬೇರೆ ಆದಂತ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇರ್ಬೋದು ಅಥವಾ ಸೈಬರ್ ಕಳ್ಳತನ ಮಾಡೋರು ಇರ್ಬೋದು ಬೇರೆ ಯಾರಿಗೂ ಕೂಡ ಏನಪ್ಪ ಅಂದ್ರೆ ಆ ಒಂದು ವಿಡಿಯೋ ಕಾಲ್ ಆಕ್ಸೆಸ್ ಆಗಬಾರ್ದು, ಆ ತರನಾದಂತ ಫೀಚರ್ಸ್ ಅನ್ನ ಕೊಡೋಣ ಅಂತ ಹೇಳಿದ್ರು. ಸೊ ನೋಡ್ರಿ, ಈ ಫೋಕಸ್ ಏನಿದೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಯಾಕೆ ಕೊಡ್ತಿದಾರಪ್ಪ ಅಂದ್ರೆ ಪ್ರತಿಯೊಂದು ಕಂಪ್ನಿಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಡಾಟಾ ಬ್ರೀಚ್ ಏನಾಗ್ತಿದೆ ಅಂದ್ರೆ ಈ ಏನು ಡಾಟಾ ಕಳ್ಳತನ ಆಗ್ತಿದೆ ಅಲ್ಲ ಅದರೊಳಗೆ ಅವ್ರು ಫಸ್ಟ್ ಬರಬೇಕು, ನಾವು ಮುಂದೆ ಬರ್ಬೇಕಂತ ಹೇಳಿ ಆಸೆನ ತೋರಿಸ್ತಿದ್ದಾರೆ. ಜೊತೆಗೆ ಅವ್ರ ಯೂಸರ್ ಬೇಸ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಯೂಸ್
ಪ್ರೈವೇಸಿನ ಕೊಡೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿಯೊಂದು ಕಂಪನಿನೂ ಏನ್ ಮಾಡ್ತಿದ್ದಾರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ನೋಡ್ರಿ ಏನೇನ್ ಬೇಕಲ್ಲ ಅದನ್ನು ಕೂಡ ಅವ್ರು ಏನಪ್ಪ ಅಂದ್ರೆ ಕೆಲಸಗಳನ್ನ ಮಾಡ್ಕೋತಿದ್ದಾರೆ. ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರೋದ್ರಿಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸರ್ಕಾರದ ಅಧಿಕಾರಿಗಳು ಅಥವಾ ಸರ್ಕಾರದವರು ಏನಪ್ಪ ಅಂದ್ರೆ ಈ ಕಂಪನೀಸ್ ಮೇಲೆ ಪ್ರೆಷರೈಸ್ ಹೇರಿ ಅಲ್ಲಿರುವಂತ ಡಾಟಾವನ್ನ ಏನ್ ತಗೋತಾರಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಸರ್ಕಾರದ ಏಜೆನ್ಸಿಗಳು ನೋಡ್ರಿ ಈ ಪ್ರೈವೇಟ್ ಕಂಪನೀಸ್ ಮೇಲೆ ಏನಪ್ಪ ಅಂದ್ರೆ ಪ್ರೆಷರ್ ಅನ್ನ ಹಾಕಿ ಈ ಡಾಟಾವನ್ನ ಏನ್ ಇಸ್ಕೋತಾರಲ್ಲ ಯಾವ್ದಕ್ಕೋಸ್ಕರ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಇರ್ಬೋದು ಅಥವಾ ಏನು ಒಬ್ಬ ವ್ಯಕ್ತಿಯ ಪರ್ಸನಲ್ ಡಾಟಾವನ್ನ ಕೇಳ್ತಾರಲ್ಲ ಅದನ್ನು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ತೆಗೆದು ಹಾಕ್ಬೋದು ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ದೋ ಒಂದು ಜರ್ನಲಿಸ್ಟ್ ಏನಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಿದ್ರು ಅವ್ರ ಪರ್ಸನಲ್ ಡಾಟಾ ತಗೋಬಹುದು ಅಥವಾ ಪೊಲಿಟಿಕಲ್ ಆಕ್ಟಿವಿಟಿ ಅಪೋನೆಂಟ್ಸ್ ಏನಿರ್ತಾರ ಅಂದ್ರೆ ಈಗ ವಿರೋಧ ಪಕ್ಷದಲ್ಲಿ ಏನಿರ್ತಾರಲ್ಲ ಆ ನಾಯಕರದ್ದು ಕೂಡ ಏನಪ್ಪ ಅಂದ್ರೆ ಪರ್ಸನಲ್ ಡಾಟಾವನ್ನ ತಗೋಬಹುದು. ಜೊತೆ ಜೊತೆಗೆ ನೋಡ್ರಿ ಆಕ್ಟಿವಿಸ್ಟ್ ಈಗ ಯಾರೋ ಒಬ್ರು ಆರ್ ಟಿ ಐ ಆಕ್ಟಿವಿಸ್ಟ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟಿವಿಟಿ ಏನಪ್ಪಾ ಅಂದ್ರೆ ಕೆಲಸ ಮಾಡ್ತಿದ್ದ ಅವನ ಪರ್ಸನಲ್ ಡಾಟಾ ಏನಪ್ಪಾ ಅಂದ್ರೆ ಎಲ್ಲೂ ಲೀಕ್ ಆಗಿದ್ದಿಲ್ಲ. ಬಟ್ ಈ ತರನಾಗ ಏನಪ್ಪ ಅಂದ್ರೆ ಈ ಒಂದು ಕಂಪನೀಸ್ ಮೇಲೆ ಪ್ರೆಷರೈಸ್ ಮಾಡಿ ಆ ಡಾಟಾವನ್ನ ಇಸ್ಕೋಬಹುದು, ಇಸ್ಕೊಂಡ್ ಮಾಡಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅವ್ರ ಮೇಲೆ ಅವರು ದಬ್ಬಾಳಿಕೆಯನ್ನ ಮಾಡ್ಬೋದು ಅಥವಾ ಅವ್ರ ವಿರುದ್ಧ ಷಡ್ಯಂತ್ರ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ಸ್ ಇದೆ, ಈ ತರದ ಷಡ್ಯಂತ್ರ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯೂಸರ್ಸ್ಗೆ ಏನ್ ಇದರಿಂದ ಯೂಸ್ ಆಗುತ್ತೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಂದ್ರೆ? ಸೊ ನೋಡ್ರಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಏನಪ್ಪಾ ಅಂದ್ರೆ ನಮ್ಮ ಡಾಟಾ ಏನಿರುತ್ತೆ ಪ್ರೊಟೆಕ್ಟ್ ಆಗಿರುತ್ತೆ. ಇದನ್ನೇನಪ್ಪ ಅಂದ್ರೆ ಯಾವುದೇ ಅನ್ವಾಂಟೆಡ್ ಪಾರ್ಟೀಸ್ ಇವರೇನಪ್ಪ ಅಂದ್ರೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಆದಂತ ಏರ್ಟೆಲ್ ಜಿಯೋದವ್ರಿಗೆ ಇದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಕ್ಲೌಡ್ ಸ್ಟೋರೇಜ್ ಪ್ರೊವೈಡ್ ಕೊಡುವಂತವ್ರು ಕೂಡ ಇದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ ಕೇಸ್ ನೋಡ್ರಿ ಯಾವ ಕಂಪನೀಸ್ ಈ ಡಾಟಾವನ್ನ ಹ್ಯಾಂಡಲ್ ಮಾಡ್ತಿರತ್ತಲ್ಲ ಅವ್ರಿಗೂ ಕೂಡ ಇದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಏನ್ ಹೇಳ್ತಿದ್ದೆ ಅಂದ್ರೆ ಆಪಲ್ ಕಂಪನಿ ನೋಡ್ರಿ ನಾವು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನ ಕೊಡ್ತಾ ಇದೀವಿ. ಅದು ಕೂಡ ಏನಪ್ಪ ಅಂದ್ರೆ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಏನಪ್ಪ ಅಂದ್ರೆ ಡಿಕ್ರಿಪ್ಟ್ ಯಾರು ಮಾಡಬಹುದು ಅಂದ್ರೆ ಯಾವೆಲ್ಲ ಟ್ರಸ್ಟೆಡ್ ಡಿವೈಸಸ್ ಇದೆ ಅವ್ರು ಮಾತ್ರ ಡಿಕ್ರಿಪ್ಟ್ ಮಾಡಬೇಕು. ಅಲ್ಲಿ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಯೂಸರ್ ಸೈನ್ ಇನ್ ಮಾಡಿ ಮತ್ತೆ ಆಪಲ್ ಐಡಿ ಮೂಲಕ ಸೈನ್ ಇನ್ ಮಾಡಿ ಪಾಸ್ವರ್ಡ್ ಹಾಕ್ಬೇಕಂತ ಹೇಳ್ತಿದ್ದಾರೆ. ಅದು ಬಿಟ್ಟು ಬೇರೆ ಯಾವುದೇ ವೇ ಒಳಗೆ ಏನಪ್ಪ ಅಂದ್ರೆ ಈ ಒಂದು ಡಾಟಾವನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇನ್ ಕೇಸ್ ಏನಪ್ಪ ಅಂದ್ರೆ ಆಪಲ್ ಕ್ಲೌಡ್ ಅಲ್ಲಿ ಇರುವಂತ ಡಾಟಾ ಬ್ರೀಚ್ ಆದ್ರೂ ಸಹ ಏನಪ್ಪ ಅಂದ್ರೆ ಈ ಡಾಟಾ ಏನಾದ್ರೂ ಥೆಫ್ಟ್ ಆದ್ರೂ ಸಹ ಏನಪ್ಪ ಅಂದ್ರೆ ಅವರ ಡಾಟಾ ಏನಿರುತ್ತೆ ಅಂದ್ರೆ ಆಪಲ್ ಕ್ಲೌಡ್ ಸ್ಟೋರೇಜ್ ಅಲ್ಲಿ ಸೇಫ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ನನ್ನ ಡಾಟಾ ಏನೋ ಇರುತ್ತೆ ಅದನ್ನೇನಪ್ಪ ಅಂದ್ರೆ ಈಗ ಥೆಫ್ಟ್ ಆಯ್ತು ಅಂತ ಕಳ್ತನ ಆದ್ರೂ ಕೂಡ ಏನಪ್ಪ ಅಂದ್ರೆ ಕ್ಲೌಡ್ ಸ್ಟೋರೇಜ್ ಅಲ್ಲಿ ಅದು ತುಂಬಾ ಸೇಫ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಡಾಟಾ ಏನಿರುತ್ತಲ್ಲ ಅದನ್ನ ಯಾವಾಗ ರಿಆಕ್ಸೆಸ್ ಮಾಡ್ಕೋಬಹುದು, ಇಷ್ಟು ಸೆಕ್ಯೂರ್ ಆಗಿದ್ರೆ ಹೆಂಗ್ ರಿಆಕ್ಸೆಸ್ ಮಾಡ್ಕೋಬಹುದು ಅಂದ್ರೆ ನಾವೇನ್ ಮಾಡ್ಬೇಕಪ್ಪಂದ್ರೆ ಡಿವೈಸ್ ಪಾಸ್ವರ್ಡ್ ಪಾಸ್ವರ್ಡ್ ಮತ್ತೆ ರಿಕವರಿ ಕಾಂಟ್ಯಾಕ್ಟ್ ಮತ್ತೆ ರಿಕವರಿ ಕೀ ಹಾಕಿ ಏನಪ್ಪ ಅಂದ್ರೆ ಈ ಒಂದು ಡಾಟಾವನ್ನ ಮತ್ತೆ ನಾವು ರಿಕವರಿ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಈ ಟೆಕ್ನಾಲಜೀಸ್ ಇಂದ ಏನಪ್ಪ ಅಂದ್ರೆ ಯಾರೆಲ್ಲ ಸರ್ವಿಸ್ ಪ್ರೊವೈಡರ್ ಇದಾರಲ್ಲ ಅವ್ರಿಗೆ ಏನ್ ಮಾಡೋಕ್ಕಾಗಲ್ಲಪ್ಪ ಅಂದ್ರೆ ಬೇರೆಯವರ ಇನ್ಫಾರ್ಮೇಶನ್ ನ ತೆಗೆದುಕೊಳ್ಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಬೇರೆ ಯಾರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಡಾಟಾವನ್ನ ನೋಡೋಕ್ಕಾಗಲ್ಲ, ನಮಗೆ ಮಾತ್ರ ಏನಪ್ಪಾ ಅಂದ್ರೆ ಈ ಡಾಟಾವನ್ನ ನೋಡೋಕ್ಕಾಗುತ್ತೆ. ಜೊತೆ ಜೊತೆಗೆ ನೋಡ್ರಿ ಸರ್ಕಾರದ ಏಜೆನ್ಸಿಗಳು ಕೆಲವೊಂದಿಷ್ಟು ಪ್ರೈವೇಟ್ ಪ್ರೆಷರೈಸ್ ಮಾಡಿದಾಗ ಕೂಡ ಏನಪ್ಪಾ ಅಂದ್ರೆ ಈ ಡಾಟಾ ಲೀಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದಿಷ್ಟೇನಪ್ಪಾ ಅಂದ್ರೆ ನಿಮ್ಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಬಗ್ಗೆ ಗೊತ್ತಿರಬೇಕಾದಂತ ಮಾಹಿತಿ. ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಸೊ ಈ ರಿಲಿಜಿಯಸ್ ಕನ್ವರ್ಜೆನ್ಸ್ ಬಗ್ಗೆ ಇದೆ. ವಾಟ್ ಆರ್ ದ ಎಕ್ಸಿಸ್ಟಿಂಗ್ ಲಾಸ್ ಆನ್ ರಿಲಿಜಿಯನ್ಸ್ ಕನ್ವರ್ಟ್ಸ್ ಅಂತ ಅಂದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಈ ಮತಾಂತರ ಆಗ್ತಿದೆಯಲ್ಲ, ಈ ಮತಾಂತರ ನಿಷೇಧ ಕಾಯ್ದೆಗಳಿವೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಡಿಸೆಂಬರ್ 5ನೇ ತಾರೀಕು ಏನಪ್ಪ ಅಂದ್ರೆ ಈ ಜಸ್ಟಿಸ್ ಎಂ ಆರ್ ಶಹ ಅನ್ನೋರು ಏನಪ್ಪ ಅಂದ್ರೆ ಈಗ ಒಳ್ಳೆ ಕೆಲಸಗಳು ಏನ್ ಮಾಡ್ತೀರಿ, ಚಾರಿಟಿ ಅಂದ್ರೆ ದಾನ ಧರ್ಮಗಳು ಏನ್ ಮಾಡ್ತೀರಿ, ಒಂದು ಸಮುದಾಯಕ್ಕೆ ಮತ್ತೆ ಬಡವರಿಗೆ ನೀವು ದಾನ ಧರ್ಮಗಳನ್ನು ಮಾಡ್ತಿರಲ್ಲ, ಇದೇನಪ್ಪ ಅಂದ್ರೆ ಯಾವುದೇ ಒಂದು ಇಂಟೆನ್ಷನ್ ಇರಬಾರ್ದು ಅಂದ್ರೆ ಇದರಿಂದ ಏನಪ್ಪ ಅಂದ್ರೆ ಯಾವುದೇ ಒಂದು ದುರುದ್ದೇಶ ಇರಬಾರ್ದು. ಯಾವ ದುರುದ್ದೇಶ ಇರಬಾರ್ದು ಅಂದ್ರೆ ಅವ್ರನ್ನ ನೀವೇನಪ್ಪ ಅಂದ್ರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಮಾಡುವಂತ ದುರುದ್ದೇಶಗಳು ಇರಬಾರ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನಾನೇನಾದ್ರೂ ಚಾರಿಟಿ ಕೊಡ್ತಿದ್ರೆ ಅಥವಾ ದಾನ ಧರ್ಮಗಳು ಮಾಡ್ತಿದ್ರೆ ಅದನ್ನೇನಪ್ಪ ಅಂದ್ರೆ ಒಳ್ಳೆ ಉದ್ದೇಶದಿಂದ ಮಾಡ್ಬೇಕು, ಅಂದ್ರೆ ಬಡವರಿಗೆ ಹೆಲ್ಪ್ ಆಗೋಂಗೆ ಮತ್ತೆ ಆ ಸಮುದಾಯದವರು ಮುಂದೆ ಬರೋಂಗೆ ನಾವೇನಪ್ಪ ಅಂದ್ರೆ ಚಾರಿಟಿ ಅಥವಾ ದಾನಗಳನ್ನ ಮಾಡ್ಬೇಕು, ಹೊರತು ಏನಪ್ಪ ಅಂದ್ರೆ ಅವ್ರನ್ನ ಏನಪ್ಪ ಅಂದ್ರೆ ಮತಾಂತರ ಮಾಡುವಂತ ಉದ್ದೇಶವಾಗಿರಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸ್ವತಂತ್ರ ಭಾರತದಲ್ಲಿ ಏನಪ್ಪ ಅಂದ್ರೆ ಈ ಮತಾಂತರ ನಿಷೇಧ ಕಾನೂನುಗಳಿದೆ ಅಂದ್ರೆ ನೋಡ್ರಿ ಸ್ವತಂತ್ರ ಭಾರತದಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಈ ಮತಾಂತರ ನಿಷೇಧ ಕಾಯ್ದೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಈಗ ಇದೇನಾಗಿದೆಪ್ಪ ಅಂದ್ರೆ ಮಾಡೆಲ್ ಫ್ರೇಮ್ ವರ್ಕ್ ಆಗಿದೆ, ಬೇರೆ ರಾಜ್ಯದವರು ಏನಾದ್ರು ಮತಾಂತರ ನಿಷೇಧ ಕಾಯ್ದೆ ಆಗ್ಬೇಕಾರೆ ಇದನ್ನೊಂದು ಮಾದರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಒಡಿಶಾ 1967ರಲ್ಲಿ ಏನಪ್ಪ ಅಂದ್ರೆ ಒಂದು ಕಾಯ್ದೆನ ತರುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಏನಪ್ಪ ಅಂದ್ರೆ ಒಂದು ಧರ್ಮದಿಂದ ಡೈರೆಕ್ಟ್ ಆಗಿ ಇನ್ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗಂಗಿಲ್ಲ. ಯಾವ ತರನಾಗ ಅಂದ್ರೆ ಯಾವ್ದಾದ್ರು ಫೇತ್ ಮೂಲಕ ಅಂದ್ರೆ ನಂಬಿಕೆ ಮೂಲಕ ಫೋರ್ಸ್ ಮೂಲಕ
ಫೋರ್ಸ್ ಮೂಲಕ ಅಥವಾ ಇಂಡ್ಯೂಸ್ಮೆಂಟ್ ಅಥವಾ ಫ್ರಾಡ್ವೆಂಟ್ ಮುಂಟ್ಸ್ ಅಂದ್ರೆ, ಈಗ ನೋಡ್ರಿ ಒಂದು ವ್ಯಕ್ತಿ ಒಂದು ಮತವನ್ನ ಬಿಟ್ಟು ಅಥವಾ ಒಂದು ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಏನಪ್ಪಾ ಅಂದ್ರೆ ಮತಾಂತರವಾಗಲ್ಲ, ಅದು ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ತರನಂತ ಫೋರ್ಸ್ ಇರಬಾರ್ದು, ಅಥವಾ ಅಲ್ಲಿ ಏನಿರಬಾರ್ದಪ್ಪ ಅಂದ್ರೆ ಫ್ರಾಡ್ಯುನೆಂಟ್ ಮೀನ್ಸ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಮದ್ವೆ ಆಗ್ತೀವಿ ನೀವು ನಮ್ ಧರ್ಮಕ್ಕೆ ಬರ್ತೀವಿ ಅಂತ ಅವ್ರಿಗೆ ಏನಪ್ಪಾ ಅಂದ್ರೆ ಮೋಸ ಮಾಡಿ ಕರ್ಕೋಬಾರ್ದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ರಾಜ್ಯ ಯಾವುದು ಮತಾಂತರ ನಿಷೇಧವನ್ನ ಮಾಡುತ್ತಪ್ಪ ಅಂದ್ರೆ ಮಧ್ಯಪ್ರದೇಶ ಮಾಡುತ್ತೆ 1968. ಇದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಧರ್ಮ ಸ್ವತಂತ್ರ ಅಭಿಯಾನ ಅಂತ ಹೆಸರಿಡ್ತಾರೆ. ನೋಡ್ರಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಡಿಸಾ ಕಾನೂನು ಏನಿದೆ, ಒಡಿಸಾ ರಾಜ್ಯದ ಕಾನೂನು ಏನಿದೆಲ್ಲ, ಅದಕ್ಕಿಂತ ಇನ್ನೊಂದು ಪ್ರೊವಿಷನ್ಸ್ ನ ಇಲ್ಲಿ ಆಡ್ ಮಾಡ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಯಾವ ವ್ಯಕ್ತಿ ಕನ್ವರ್ಟ್ ಮಾಡಿರ್ತಾನೆ, ಈಗ ನೋಡ್ರಿ ಒಬ್ಬ ವ್ಯಕ್ತಿನ ನಾವೇನಪ್ಪಾ ಅಂದ್ರೆ ಮತಾಂತರ ಮಾಡಿರ್ತೀವಿ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೋಗಿ ಏನ್ ಮಾಡ್ಬೇಕಂದ್ರೆ ಅಂತ ಕನ್ವರ್ಜನ್ ಬಗ್ಗೆ ಅಥವಾ ಅಂತ ಮತಾಂತರದ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಇನ್ ಕೇಸ್ ಅವ್ರೇನಾದ್ರೂ ಮತಾಂತರದ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ, ಜೊತೆಗೆ ಫೈನ್ ಕೂಡ ಆಗುತ್ತೆ. ಅಂದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ಅವ್ರಿಗೆ ದಂಡವನ್ನ ವಿಧಿಸ್ತಾರೆ, ಜೊತೆ ಜೊತೆಗೆ ನೋಡ್ರಿ ಅಂತ ಮತಾಂತರವನ್ನು ಕೂಡ ಏನಪ್ಪಾ ಅಂದ್ರೆ ಕ್ಯಾನ್ಸಲ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಕಳೆದ 2 ದಶಕಗಳಿಂದ ಪ್ರೊವಿಜನ್ಸ್ ಏನಿದೆಲ್ಲ ಅದು ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ 2 ಕಾನೂನುಗಳು ಏನಪ್ಪಾ ಅಂದ್ರೆ ಜಾಸ್ತಿ ಶಿಕ್ಷೆಯನ್ನ ಕೊಡುತ್ತೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಯಾವ್ದಾದ್ರು ವ್ಯಕ್ತಿಗಳನ್ನ ನಾವೇನಪ್ಪಾ ಅಂದ್ರೆ ಫೋರ್ಸ್ಫುಲ್ ಕನ್ವರ್ಷನ್ ಮಾಡಿದ್ರೆ, ಅಂದ್ರೆ ಅವ್ರಿಗೆ ಒತ್ತಾಯವಾಗಿ ನಾವೇನಾದ್ರೂ ಮತಾಂತರ ಮಾಡಿದ್ರೆ, ಎಸ್ಪೆಷಲಿ ನೋಡ್ರಿ ಆ ವ್ಯಕ್ತಿ ಏನಾದ್ರೂ ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಿಂದ ಬಂದಿದ್ರು, ಮತ್ತೆ ಅವ್ರೇನಾದ್ರೂ ಮೈನರ್ ಆಗಿದ್ರು ಅಂದ್ರೆ ಮಕ್ಕಳಾಗಿದ್ರು ಮತ್ತೆ ಮಹಿಳೆಯರಾಗಿದ್ರೆ, ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಆ ವ್ಯಕ್ತಿಗೆ ಜಾಸ್ತಿ ಪನಿಷ್ಮೆಂಟ್ ಆಗುತ್ತೆ ಅಥವಾ ಅವನಿಗೆ ತುಂಬಾ ಘೋರವಾದ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ನೋಡ್ರಿ 10 ರಾಜ್ಯ ಸರ್ಕಾರಗಳು ಏನಪ್ಪಾ ಅಂದ್ರೆ ಈ ಮತಾಂತರ ನಿಷೇಧ ಕಾಯ್ದೆಗಳನ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಒಡಿಸಾ 1967 ಪಾಸ್ ಮಾಡಿದ್ರೆ, ಮಧ್ಯಪ್ರದೇಶ 1968 ಪಾಸ್ ಮಾಡುತ್ತೆ, ಅದಾದ್ಮೇಲೆ ಅರುಣಾಚಲ ಪ್ರದೇಶ 1978, ಗುಜರಾತ್ 2003, ಛತ್ತೀಸ್ಗಢ ನೋಡ್ರಿ 2000 ಮತ್ತೆ 2006 ಅದಕ್ಕೆ ತಿದ್ದುಪಡಿಯನ್ನ ಮಾಡ್ತಾರೆ. ರಾಜಸ್ಥಾನ 2006 ಪಾಸ್ ಮಾಡುತ್ತೆ, 8 ಮತ್ತೆ ತಿದ್ದುಪಡಿ ಮಾಡುತ್ತೆ. ಹಿಮಾಚಲ ಪ್ರದೇಶ ಕೂಡ 2006 ಪಾಸ್ ಮಾಡುತ್ತೆ, 2019 ತಿದ್ದುಪಡಿ ಮಾಡುತ್ತೆ. ತಮಿಳ್ನಾಡಲ್ಲಿ ನೋಡ್ರಿ ಈ ಕಾನೂನನ್ನ 2002 ಜಾರಿಗೆ ತರ್ತಾರೆ, ಬಟ್ ಇದನ್ನೇನಪ್ಪ ಅಂದ್ರೆ 2004 ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ ಅಥವಾ ಈ ಕಾನೂನನ್ನೇ ತೆಗೆದುಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ರಿಪೀಲ್ ಅಂದ್ರೆ ಆ ಕಾನೂನನ್ನ ತೆಗೆದುಹಾಕೋದು. ಜಾರ್ಖಂಡ್ ನೋಡ್ರಿ 2017 ಜಾರಿಗೆ ತಂದ್ರೆ, ಉತ್ತರಾಖಂಡ್ 2018 ಜಾರಿಗೆ ತರುತ್ತೆ, ಉತ್ತರ ಪ್ರದೇಶ 2021, ಹರಿಯಾಣ 2022, ಜೊತೆಗೆ ನೋಡ್ರಿ ಕರ್ನಾಟಕ ಕೂಡ ಏನಪ್ಪಾ ಅಂದ್ರೆ 2022 ಏನಪ್ಪಾ ಅಂದ್ರೆ ಈ ಕಾನೂನನ್ನ ಜಾರಿಗೆ ತರುತ್ತೆ. ಸೊ ಕರ್ನಾಟಕದಲ್ಲಿ ಪ್ರೊವಿಷನ್ಸ್ ಏನಿದೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಮತಾಂತರವಾಗಬೇಕಾದ್ರೆ ಅವನು 30 ದಿನಕ್ಕಿಂತ ಮುಂಚೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾರೆಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾರೆ ಅವ್ರಿಗೆ ಹೋಗಿ ಏನಪ್ಪಾ ಅಂದ್ರೆ ಒಂದು ಪೀರಿಯಡ್ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಜೊತೆಗೆ ನೋಡ್ರಿ ಕನ್ವರ್ಜನ್ ಆದ ಅಥವಾ ಮತಾಂತರವಾದ 30 ದಿನ ಆದ್ಮೇಲೂ ಕೂಡ ಏನಪ್ಪಾ ಅಂದ್ರೆ ಅವನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರೆ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನಿರ್ತಾರಲ್ಲ ಅವ್ರಿಗೆ ಹೋಗಿ ಹೇಳ್ಬೇಕು ನಂದು ಈ ತರ ಕನ್ವರ್ಟ್ ಆಗಿದೆ ಅಂತ. ಅವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರೆವಿನ್ಯೂ ಅಥಾರಿಟೀಸ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಪಾಸ್ ಅನ್ನ ಕೊಡ್ತಾರೆ ಅಥವಾ ರೆವಿನ್ಯೂ ಅಥಾರಿಟೀಸ್ಗೆ ಒಂದು ಆರ್ಡರ್ ಅನ್ನ ಮಾಡ್ತಾರೆ. ಈ ತರನಾದಂತ ವ್ಯಕ್ತಿ ಈ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಏನಪ್ಪಾ ಅಂದ್ರೆ ಮತಾಂತರಗೊಂಡಿದ್ದಾನೆ, ಹಾಗಾಗಿ ಅವನ್ನೆಲ್ಲ ಡಾಕ್ಯುಮೆಂಟ್ಸ್ಗಳ ಹೆಸರನ್ನ ಏನಪ್ಪಾ ಅಂದ್ರೆ ಮತಾಂತರವಾದ ಹೆಸರಿಕೆ ಏನ್ ಮಾಡ್ರಿ ಅಂದ್ರೆ ನೀವು ತಿದ್ದುಪಡಿ ಮಾಡಿ ಅಂತ ಇವರೊಂದು ಆರ್ಡರ್ ಅನ್ನ ಕೊಡ್ತಾರೆ. ಇಲ್ಲಿಯೂ ಕೂಡ ನೋಡ್ರಿ ಕರ್ನಾಟಕದಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಮತಾಂತರ ನಿಷೇಧ ಕಾಯ್ದೆ ಏನಿದೆ, ಇದೇನಪ್ಪಾ ಅಂದ್ರೆ ಜಸ್ಟ್ ಬೈ ಮ್ಯಾರೇಜ್ ಪರ್ಪಸ್ ಇದ್ರೆ ಅಂದ್ರೆ ಮದುವೆ ಆಗ್ತೀನಿ ಅಂತ ಮಾತ್ರ ಹೇಳಿದ್ರೆ ಅಂತ ಟೈಮಲ್ಲಿ ಏನಪ್ಪಾ ಅಂದ್ರೆ ಶಿಕ್ಷೆ ಆಗುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಕೂಡ ಕನಿಷ್ಠ ಅಂದ್ರೆ ಏನಪ್ಪಾ ಅಂದ್ರೆ 10 ವರ್ಷ ಶಿಕ್ಷೆ ಕೊಡ್ತಾರೆ, 10,000 ಫೈನ್ ಇರುತ್ತೆ. ಇನ್ ಕೇಸ್ SC/ST ಮಹಿಳೆಯರು ಮತ್ತೆ ಮಕ್ಕಳನ್ನ ಕನ್ವರ್ಷನ್ ಮಾಡಿದ್ರೆ ಈ ಶಿಕ್ಷೆ ಆಗುವಂತ ಸಮಯ ಇದೆಯಲ್ಲ ಅದೇನಾಗುತ್ತಪ್ಪ ಅಂದ್ರೆ 20 ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಜೊತೆ ಜೊತೆಗೆ 1,00,000 ಏನಪ್ಪಾ ಅಂದ್ರೆ ಅವ್ರಿಗೆ ಫೈನ್ ಹಾಕ್ಬಹುದು. ಇದ್ರ ಜೊತೆಗೆ ನೋಡ್ರಿ ಇನ್ನೊಂದ್ ಏನಪ್ಪಾ ಅಂದ್ರೆ ಇಂಥ ಮತಾಂತರವಾಗಿದ್ದೇನಪ್ಪ ಅಂದ್ರೆ ಇವ್ರು 30 ದಿನ ಏನ್ ನೋಟಿಸ್ ಪೀರಿಯಡ್ ಅನ್ನ ಕೊಟ್ಟಿರ್ತಾರಲ್ಲ, ಆಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಆಫೀಸರ್ಸ್ ಯಾರಿರ್ತಾರೆ, ಈ PSI ಇರ್ಬೋದು ಬೇರೆ ಪೊಲೀಸ್ ಆಫೀಸರ್ಸ್ ಯಾರಿರ್ತಾರೆ ಅವ್ರ ಮೂಲಕ ಏನಪ್ಪಾ ಅಂದ್ರೆ ಒಂದು ಎನ್ಕ್ವೈರಿಯನ್ನ ನಡೆಸ್ತಾರೆ. ಏನಂತ ಎನ್ಕ್ವೈರಿ ನಡೆಸ್ತಾರಪ್ಪ ಅಂದ್ರೆ ಈ ಮತಾಂತರ ಏನಾಗ್ತಿದೆಯಲ್ಲ ಇದೇನಪ್ಪಾ ಅಂದ್ರೆ ಒಳ್ಳೆ ಉದ್ದೇಶಕ್ಕೆ ಆಗ್ತಿದ್ಯಾ ಅಥವಾ ಇದ್ರ ಹಿಂದೆ ಇರುವಂತದ್ದು ದುರುದ್ವೇಷ ಏನಿದೆ ಅಂತ ನೋಡ್ತಾರೆ. ಇನ್ ಕೇಸ್ ನೋಡ್ರಿ ಈ ಒಂದು ಎನ್ಕ್ವೈರಿಲಿ ಏನಾದ್ರೂ ಒಳ್ಳೆ ಉದ್ದೇಶ ಇದ್ರೆ ಮಾತ್ರ ಏನಪ್ಪಾ ಅಂದ್ರೆ ಈ ಮತಾಂತರ ಆಗಕ್ಕೆ ಅವಕಾಶ ಇರುತ್ತೆ. ಇನ್ ಕೇಸ್ ಇದ್ರಲ್ಲಿ ಏನಾದ್ರೂ ದುರುದ್ದೇಶ ಇದ್ರೆ ಈ ಮತಾಂತರ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಜೊತೆಗೆ ನೋಡ್ರಿ ಈ ಮತಾಂತರ ವಿರುದ್ಧ ಯಾರೆಲ್ಲ ಕಂಪ್ಲೇಂಟ್ ಕೊಡ್ಬೋದಪ್ಪ ಅಂದ್ರೆ ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂದ್ರೆ ಆ ಕುಟುಂಬದ ಸದಸ್ಯರು ಇದಾರಲ್ಲ ಅವರು ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು. ಜೊತೆ ಜೊತೆಗೆ ನೋಡ್ರಿ ಯಾರೆಲ್ಲ ಫ್ರೆಂಡ್ಸ್ ಇದಾರೆ ಅವರು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಮತಾಂತರ ವಿರುದ್ಧ ಕೇಸಸ್ ಅನ್ನ ಕೊಡ್ಬೋದು ಅಂತ ಇತ್ತೀಚೆಗೆ ಬಂದಂತ ಕರ್ನಾಟಕದ ಮತಾಂತರ ನಿಷೇಧ ಕಾಯ್ದೆ ಹೇಳುತ್ತೆ. ಇತ್ತೀಚೆಗೆ ನೋಡ್ರಿ ಬಹಳಷ್ಟು ರಾಜ್ಯ ಸರ್ಕಾರಗಳಲ್ಲಿ ಏನಾಗಿದೆಯಪ್ಪ ಅಂದ್ರೆ ಈ ತರದ ಮತಾಂತರ ನಿಷೇಧಗಳ
ಕಾಯ್ದೆಗಳು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಉತ್ತರ ಪ್ರದೇಶದಲ್ಲಿ ಏನು ಮತಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇನ್ ಕೇಸ್ ಇಲ್ಲಿ ಏನಪ್ಪ ಅಂದ್ರೆ ಮದುವೆ ಆಗದೆ ಒಂದೇ ಇಂಟೆನ್ಷನ್ ಇದ್ದು ಏನಾದರೂ ಮತಾಂತರ ಆಗಿದ್ರೆ ಅಂತ ಮದುವೆಗಳನ್ನ ಅವ್ರು ಏನಪ್ಪ ಅಂದ್ರೆ ನಲ್ ಅಂಡ್ ವೈಡ್ ಅಂತ ಹೇಳ್ತಾರೆ. ಅಂದ್ರೆ ಅಂತ ಮದುವೆಗಳೇನಪ್ಪ ಅಂದ್ರೆ ಮಾನ್ಯ ಆಗಿಲ್ಲ ಅಂತ ಅವರು ಹೇಳ್ತಾರೆ. ಆಮೇಲೆ ನೋಡ್ರಿ, ಅಂತ ಮದುವೆಗಳನ್ನ ನಲ್ ಅಂಡ್ ವೈಡ್ ಅಂತ ಹೇಳೋದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಆ ಒಂದು ಮತಾಂತರನ ಕೂಡ ಏನಪ್ಪ ಅಂದ್ರೆ ನಿಷೇಧವನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೋಡ್ರಿ, ಯಾರಾದ್ರೂ ಮದುವೆ ಆದ್ಮೇಲೆ ಏನಪ್ಪ ಅಂದ್ರೆ ತಮ್ಮ ಹೆಸರನ್ನ ಚೇಂಜ್ ಮಾಡ್ಬೇಕು ಅಥವಾ ಮತವನ್ನ ಚೇಂಜ್ ಮಾಡ್ಬೇಕಂದ್ರೆ ಅಂತವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಯಾರಿರ್ತಾರಲ್ಲ ಅವ್ರಿಗೆ ಅಪ್ರೋಚ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲೂ ಕೂಡ ಏನಪ್ಪ ಅಂದ್ರೆ ಹೊಸ ಒಂದು ಕಾನೂನನ್ನ ಜಾರಿಗೆ ತಂದಿದ್ದಾರೆ. ಸೊ ಈ ಕಾನೂನಿನ ಹೆಸರು ಏನಪ್ಪ ಅಂದ್ರೆ ಮಧ್ಯಪ್ರದೇಶ್ ಫ್ರೀಡಮ್ ಆಫ್ ರಿಲಿಜನ್ ಆಕ್ಟ್ ಅಂತ. ಸೊ ನೋಡ್ರಿ, MPFRA ಏನ್ ಮಧ್ಯಪ್ರದೇಶ್ ಫ್ರೀಡಮ್ ಆಫ್ ರಿಲಿಜನ್ ಆಕ್ಟ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಕರ್ನಾಟಕದಕ್ಕಿಂತ ಕೂಡ ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವ ತರನಾಗಿ ಸ್ಟ್ರಿಕ್ಟ್ ಆಗಿದೆ ಅಂದ್ರೆ, ಕರ್ನಾಟಕದಲ್ಲಿ ನೋಡ್ರಿ 30 ದಿನಕ್ಕಿಂತ ಮುಂಚೆ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೇಳಿದ್ರೆ, ಇಲ್ಲಿ ಏನಪ್ಪ ಅಂದ್ರೆ 60 ದಿನಕ್ಕಿಂತ ಮುಂಚೆ ಹೇಳ್ಬೇಕಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೋಡ್ರಿ, ಯಾರಾದ್ರೂ ಒಂದು ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಏನಾದ್ರೂ ಮತಾಂತರ ಆಗ್ತಿದ್ರೆ ಅಂತ ವ್ಯಕ್ತಿ ಏನಪ್ಪ ಅಂದ್ರೆ 60 ದಿನಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನ ಅಪ್ರೋಚ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಈ ಮತಾಂತರ ಏನಾಗ್ತಿದೆಯಲ್ಲ ಅದು ಆಗೋದು ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಕಾನೂನುಗಳಿಗೆ ನೋಡ್ರಿ, ಈ ಹೈಕೋರ್ಟ್ಗಳು ಯಾವ ತರ ಅಂತ ಅಪ್ರೋಚ್ ಅನ್ನ ಮಾಡಿದ್ದಾರೆ, ಅಥವಾ ಈ ಕಾನೂನುಗಳಿಗೆ ಹೈಕೋರ್ಟ್ ಇಂದ ಬಂದಂತ ಆದೇಶಗಳು ಏನಂತಂದ್ರೆ ನೋಡ್ರಿ, ಇತ್ತೀಚೆಗೆ ಏನಪ್ಪಾ ಅಂದ್ರೆ ಹಿಮಾಚಲ ಪ್ರದೇಶದ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ 2012 ಏನ್ ಮಶಾಂತರ ನಿಷೇಧ ಕಾಯ್ದೆ ಬಂದಿತ್ತಲ್ಲ ಅದರ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಏನಪ್ಪ ಅಂದ್ರೆ ಚೇಂಜ್ ಮಾಡಿದೆ. ಜೊತೆಗೆ ನೋಡ್ರಿ, ಚೇಂಜ್ ಮಾಡೋದ್ರ ಜೊತೆಗೆ ಇವನ್ ಏನಂತ ಹೇಳಿದೆ ಅಂದ್ರೆ ಅಸಂವಿಧಾನಿಕ ಅಂತ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಆಮೇಲೆ ನೋಡ್ರಿ, ಇನ್ನೂ ಒಂದೇನ್ ಹೇಳ್ತಿದ್ದಾರೆ ಅಂದ್ರೆ, ಈ ಯಾವೆಲ್ಲ ಕಪಲ್ಸ್ ಅಥವಾ ಯಾವೆಲ್ಲ ವ್ಯಕ್ತಿಗಳೇನಪ್ಪ ಅಂದ್ರೆ ಈ ತರನಾಗಿ ಮದುವೆ ಆಗ್ಬೇಕಂತ ಇರ್ತಾರೆ, ಬೇರೆ ಬೇರೆ ಮತದವ್ರನ್ನ ಮದುವೆ ಆಗ್ಬೇಕಂತ ಇರ್ತಾರೆ, ಅಂತವ್ರು ಏನಪ್ಪ ಅಂದ್ರೆ 30 ದಿನ ನೋಟಿಸ್ ಪೀರಿಯಡ್ ಏನ್ ಕೊಡ್ಬೇಕಲ್ಲ, ಈ 30 ದಿನ ನೋಟಿಸ್ ಪೀರಿಯಡ್ ಕೊಡೋದೇನಪ್ಪ ಅಂದ್ರೆ ಅವರ ಪ್ರೈವೇಸಿ ಹಕ್ಕು ಏನಿದೆ ಅಥವಾ ರೈಟ್ ಟು ಪ್ರೈವೇಸಿ ಏನಿದೆ ಅಲ್ಲ ಅದನ್ನ ಏನಪ್ಪ ಅಂದ್ರೆ ವೈಲೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, 2021 ಗುಜರಾತ್ ಹೈಕೋರ್ಟ್ ಕೂಡ ಏನಪ್ಪ ಅಂದ್ರೆ ಈ ಕೆಲವೊಂದಿಷ್ಟು ರಿಲಿಜಿಯನ್ಸ್ ಮತಾಂತರ ನಿಷೇಧ ಕಾಯ್ದೆ ಏನಿದೆ 2003 ತಂದಂತ ಮತಾಂತರ ನಿಷೇಧ ಕಾಯ್ದೆಯಲ್ಲಿರುವಂತಹ ಕೆಲವೊಂದಿಷ್ಟು ಪ್ರೊವಿಷನ್ಸ್ ನ ಚೇಂಜ್ ಮಾಡ್ತಾರೆ. ಆಮೇಲೆ ನೋಡ್ರಿ, ಅವ್ರೇನ್ ಹೇಳ್ತಾರೆ ಅಂದ್ರೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ ನ ಎತ್ತಿಡದ್ರಲ್ಲಿ 2021 ಏನ್ ತಿದ್ದುಪಡಿ ಮಾಡಿ ಈಗ ಮತಾಂತರ ಆಗೋದು ಕೇವಲ ಮದುವೆಗೋಸ್ಕರ ಆಗಿತ್ತಂದ್ರೆ ಅದನ್ನೇನ್ ಜಾರಿಗೆ ತಂದಿದ್ರಲ್ಲ, ಈಗ ಮತಾಂತರ ಕೇವಲ ಏನಪ್ಪ ಅಂದ್ರೆ ಮದುವೆಗೋಸ್ಕರ ಆಗೋದಿದ್ರೆ ಅಂತ ಮತಾಂತರವನ್ನ ನಿಷೇಧ ಮಾಡಿದ್ರಲ್ಲ, ಈ ಪ್ರೊವಿಷನ್ಸ್ ಏನಪ್ಪ ಅಂದ್ರೆ ಗುಜರಾತ್ ಹೈಕೋರ್ಟ್ ಎತ್ತಿಡಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಮಧ್ಯಪ್ರದೇಶದ ಕಾನೂನಲ್ಲೂ ಕೂಡ ಏನಪ್ಪ ಅಂದ್ರೆ ಸರ್ಟನ್ ಪ್ರೊವಿಷನ್ಸ್ ನ ಅವರು ಅನ್ಕಾನ್ಸ್ಟಿಟ್ಯೂಷನಲ್ ಅಂದಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಕಳೆದ ವರ್ಷ ನವೆಂಬರ್ ಅಲ್ಲಿ ಏನಪ್ಪ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ ಈಗ ಯಾರಾದ್ರೂ ಇಬ್ರು ಬೇರೆ ಬೇರೆ ಮತದ ವ್ಯಕ್ತಿಗಳಿದ್ರು ಅಥವಾ ಕಪಲ್ಸ್ ಇದ್ರು ಅವ್ರೇನಾದ್ರೂ ಮದುವೆ ಆಗ್ಬೇಕಿದ್ರು ಅಂದ್ರೆ ಅಂತವ್ರು ಏನ್ ಮಾಡ್ಬಹುದಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಪ್ರೂವಲ್ ಇಲ್ಲದೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅವ್ರ ಮದುವೆನ ರಿಜಿಸ್ಟರ್ ಮಾಡ್ಬೋದು ಅಥವಾ ಮ್ಯಾರೇಜ್ ಅನ್ನ ರಿಜಿಸ್ಟರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದಿಷ್ಟೇನಪ್ಪ ಅಂದ್ರೆ ಮತಾಂತರ ನಿಷೇಧದ ಕಾಯ್ದೆ ಬಗ್ಗೆ ಇರುವಂತಹ ಕಾನೂನುಗಳು, ಜೊತೆಗೆ ಅದಕ್ಕೆ ಹೈಕೋರ್ಟ್ ಕೊಟ್ಟಿರುವಂತಹ ರೆಸ್ಪಾನ್ಸ್ ಅಂತ ನಾವು ಹೇಳ್ಬೋದಾಗಿದೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ನ ಅನಾಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.